ಮಹೇಶ್ ತೆಂಗಿನಕಾಯಿ ಯಾರು ಯಾವತ್ತಾದ್ರೂ ಜಗದೀಶ್ ಶೆಟ್ಟರ್ ಅವ್ರಿಗೆ ಎದುರಾಳಿ ಆಗ್ತೀನಿ ಅಂತ ನಾನು ಯಾವಾಗ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ ಜಗದೀಶ್ ಶೆಟ್ಟರ್ ಅವ್ರನ್ನ ಸೋಲ್ಸೋದಕ್ಕೆ ಯಾವ್ದೇ ರೀತಿಯಾದಂತ ಖರ್ಚು ಮಾಡುವಂತ ಪ್ರಮೇನೇ ಇದ್ದಿದ್ದಿಲ್ಲ ಯಾರು ಕೂಡ ನನಗೆ ಹಣ ಬೇಕು ಅಂತ ಕೇಳಲಿಲ್ಲ ಮೂವತ್ತು ಸಾವಿರ ಲೀಡ್ ಸಿಗೋದು ಇಟ್ ಇಸ್ ನಾಟ್ ಅ ಜೋಕ್ ಬಿಸ್ನೆಸ್ ಇದ್ದು ರಾಜಕಾರಣ ಮಾಡ್ಬೇಕು ರಾಜಕಾರಣ ಬಿಸ್ನೆಸ್ ಆಗ್ಬಾರ್ದು ಬೆಳೆಸೋದ್ರ ಅಕ್ಕಪಕ್ಕದಲ್ಲಿ ನಿಮಗೆ ನನ್ನಂತ ಒಬ್ಬ ಕಾರ್ಯಕರ್ತನ ಮೇಲೆ ನಾನು ಇಲ್ಲಿಗೆ ಬಂದ ನಿಂತಿದ್ದೇನೆ ನೀವು ಹುಬ್ಳಿಗೆ ಬಂದು ನೋಡಿದ್ರೆ ಗೊತ್ತಾಗಿತ್ತು ಏನ್ ಮಾಡಾರ ಅನ್ನುವಂತ ಸಂತೋಷ್ ಜಿ ಅವರ ಮಾನಸ ಪುತ್ರ ಅಂತೆಲ್ಲ ಬಣ್ಣಿಸುವಂತ ಅನ್ನೋದು ಬಿಟ್ರೆ ಇನ್ ಯಾವ್ದೇ ರೀತಿಯಾದಂತ ಸಮಸ್ಯೆಗಳಿರೋದಲ್ಲ ನಮಸ್ಕಾರ ವೀಕ್ಷಕ್ರೆ ನೀವು ನೋಡ್ತಾ ಇದ್ರಾಶನಲ್ ಟಿವಿ ನಾನು ಸೈಯದ್ ಹಿದಾಯತ್ ಗೆಲುವು ಅನ್ನುವಂಥದ್ದು ಯಾರ ಅದೃಷ್ಟದಲ್ಲಿ ಬರೆದಿರುತ್ತೋ ಅವರು ಗೆದ್ದೆ ಗೆಲ್ತಾರೆ ಅನ್ನುವಂಥದ್ದಕ್ಕೆ ಅನೇಕ ಉದಾಹರಣೆಗಳು ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ನಮಗೆ ಸಿಗ್ತಾ ಹೋಗುತ್ತೆ ಅದೇ ರೀತಿಯಲ್ಲಿ ಗೆಲ್ಲಬೇಕು ಅಂತ ನಿರ್ಧಾರ ಮಾಡಿದರೆ ಎಂಥ ಘಟಾನುಘಟಿಯನ್ನು ಕೂಡ ಮಣಿಸಬಹುದು ಅನ್ನುವಂಥದ್ದಕ್ಕೆ ಸಾಕ್ಷಿ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಜೊತೆ ಕೂತ್ಕೊಂಡಿರುವಂಥವ್ರು ಸೊ ನನ್ನ ಅಧರ್ ಮಹೇಶ್ ತೆಂಗಿನಕಾಯಿಯವರು ಹುಬ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕರು ಸೊ ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಸರ್ ನಮಸ್ಕಾರ ಅಂದರೆ ಡಿಸೈಡ್ ಮಾಡಿದ್ರ ಲೈಫಲ್ಲಿ ಘಟಾನುಘಟಿಯನ್ನ ಮಣಿಸಬೇಕು ಅಂತ ನೋಡಿ ಪಾರ್ಟಿ ಯಾವಾಗಲೂ ಕೂಡ ನಾನು ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭ ಪಾರ್ಟಿ ಯಾವಾಗ ಯಾವಾಗ ಏನೇನು ನಿರ್ಧಾರ ಮಾಡುತ್ತಾ ಆ ನಿರ್ಧಾರಕ್ಕೆ ಬಂದಿರ್ತಕ್ಕಂಥ ಒಬ್ಬ ಕಾರ್ಯಕರ್ತ ಟೂ ತೌಸಂಡ್ ಏಯ್ಟೀನಲ್ಲಿ ನನಗೆ ಹುಬ್ಳಿ ಕಲ್ಗಟ್ಟಿಗೆಯಲ್ಲಿ ಟಿಕೆಟ್ ಅನ್ನು ಕೂಡ ಕೊಟ್ಟಿದ್ರು ಬಿ ಫಾರ್ಮು ಕೊಟ್ಟಿದ್ರು ನಾಮಿನೇಷನ್ ಮಾಡಿದೆ ಕೊನೆಗಳಿಗೆ ಅಲ್ಲಿ ಪಕ್ಷದ ಹಿರಿಯರು ಹೇಳಿದ್ರು ಇಲ್ಲ ನೀನು ತಗೋಬೇಕು ಇನ್ನೊಬ್ಬ ಹಿರಿಯರಿಗೆ ಮಾಡ್ಕೊಡ್ಬೇಕು ಅಂತ ಹೇಳಿದಾಗ ನಾನು ಅವತ್ ವಿಡ್ರೋಲ್ ಮಾಡಿ ಮತ್ತೆ ಪಕ್ಷದ ಗೆಲುವನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಗೆಲುವನ್ನು ಕೂಡ ಸಾಧಿಸಿದ್ವಿ ಇವತ್ತು ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಗುರುತಿಸಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಡ್ತು ಇಡೀ ನಮ್ಮ ಕ್ಷೇತ್ರದ ಕಾರ್ಯಕರ್ತರು ಮತದಾರರು ಅದನ್ನು ಸಂಪೂರ್ಣವಾಗಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಗಿಂತ ದೇಶ ಮುಖ್ಯ ಅಂತ ನಾವೇನು ಹೇಳ್ತೇವೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಪ್ರೂವ್ ಮಾಡೋ ಮುಖಾಂತರ ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಅದು ಮೂವತ್ತಾರು ಸಾವಿರ ಮತಗಳ ಅಂತರದಿಂದ ಗೆದ್ದುವಂಥದ್ದನ್ನು ಮಾಡಿದ್ದಾರೆ ಇವತ್ತು ಅಂದ್ಕೊಂಡಿದ್ರ ಸರ್ ಯಾವತ್ತಾದರೂ ಜಗದೀಶ್ ಶೆಟ್ಟರ್ ಅವರಿಗೆ ಎದುರಾಳಿ ಆಗ್ತೀನಿ ಅಂತ ನೋಡಿ ನಾನು ಯಾವಾಗಲೂ ಕೂಡ ಅಂದ್ಕೊಂಡಿರಲಿಲ್ಲ ಈ ರೀತಿಯಾದಂಥ ಪರಿಸ್ಥಿತಿಯನ್ನು ನಾನು ಎದುರಿಸಬಹುದಾದಂತ ಬರುತ್ತೆ ಅಂತಂದೇಳಿ ನಾನು ಅನ್ಕೊಂಡಿದ್ದಿಲ್ಲ ಆದ್ರೆ ವಿಧಿ ಯಾವಾಗ ಏನು ಬರೀತಾನೋ ಅದನ್ನೆಲ್ಲವನ್ನು ಕೂಡ ಮಾಡಲೇಬೇಕಾಗತ್ತೆ ಈಗ ಇವತ್ತು ಜಗದೀಶ್ ಶೆಟ್ಟರ್ ವಿರುದ್ಧ ನಿಲ್ಲಿಸತಕ್ಕಂಥ ನಿಲ್ಲುವಂತ ಪರಿಸ್ಥಿತಿ ನನಗೆ ಬಂದು ನಾನು ನಿಂತಿದ್ದೇನೆ ಪಾರ್ಟಿ ನಾನು ಆಗ್ಲೇ ಹೇಳಿದಾಗ ಪಾರ್ಟಿ ಅಲ್ಟಿಮೇಟ್ಲಿ ಪಾರ್ಟಿ ನಮಗೆ ಪಾರ್ಟಿ ಏನು ನಿರ್ಧಾರ ತಗೊತದೆ ಆ ನಿರ್ಧಾರಕ್ಕೆ ನಾವು ಯಾವಾಗಲೂ ಬದ್ದಾಗಿದ್ದು ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತ ಪಾರ್ಟಿ ಇವತ್ತು ಜಗದೀಶ್ ಶೆಟ್ಟರ್ ಮೇಲೆ ನಿನ್ನ ನಿಲ್ಬೇಕಂದಾಗ ನಿಂತ್ವಿ ಅದರ ಒಳ್ಳೆ ರೀತಿಯಾದಂಥ ಫಲಿತಾಂಶನ ಕೂಡ ತೆಗೆದುಕೊಡುವಂಥ ಪ್ರ ಆಗಿದೆ ಇವತ್ತು ತ್ರಾಸಾಗ್ಲಿಲ್ವಾ ನಿಮಗೆ ಯಾಕೆಂತಂದ್ರೆ ಪ್ರತಿ ಬಾರಿ ಅವ್ರಿಗೋಸ್ಕರ ಚುನಾವಣೆಯಲ್ಲಿ ಕೆಲಸ ಮಾಡ್ತಾ ಇದ್ರಿ ಇವತ್ತು ಈಗ ತದ್ ವಿರುದ್ಧ ದಿಕ್ಕು ನೋಡಿ ಆರು ಚುನಾವಣೆಗಳಲ್ಲಿ ಕೂಡ ನಾನು ಸಂಪೂರ್ಣವಾಗಿ ಅವ್ರ ಪರವಾಗಿ ಚುನಾವಣೆ ಏನು ಮಾಡಿದ್ದೆ ಅವ್ರ ಪರವಾಗಿ ಕ್ಯಾಂಪೇನ್ ಇದ್ದೆ ಎಲ್ಲ ಅನೇಕ ಮೇನ್ ಇಂಪಾರ್ಟೆಂಟ್ ರೋಲ್ ಏನು ಪ್ಲೇ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡಿದ್ದೆ ಹೀಗಾಗಿ ಚುನಾವಣೆ ಹೇಗೆ ಮಾಡಬೇಕು ಅನ್ನೋಂಥದ್ದು ಭಾಳ ಕರಗತವಾಗಿತ್ತು ಚೆನ್ನ ನನಗೆ ಅದರ ಚುನಾವಣೆ ನನಗೆ ಅದೇ ಅದೇ ರೀ ಆಗತಕ್ಕಂಥ ಪ್ರಯತ್ನ ಇದ್ದಿಲ್ಲ ಪ್ರಶ್ನೆಯೂ ಇದ್ದಿದ್ದಿಲ್ಲ ಈಗ ನನಗೆ ವಿಶ್ವಾಸ ಇತ್ತು ಯಾವಾಗ ಕ್ಷೇತ್ರದ ಮತದಾರರು ಮತ್ತು ಕ್ಷೇತ್ರದ ಕಾರ್ಯಕರ್ತರು ಸಂಪೂರ್ಣವಾಗಿ ನನ್ನ ಜೊತೆ ಇದ್ದಾರೆ ಅನ್ನೋವಂಥದ್ದು ಬಂದಾಗ ಅದೇ ರೇ ಆಗುವಂಥ ಪ್ರಶ್ನೆನೂ ಇದ್ದಿದ್ದಿಲ್ಲ ನನಗೆ ವಿಶ್ವಾಸ ಇತ್ತು ಹಂಡ್ರೆಡ್ ಪರ್ಸೆಂಟ್ ಏನು ಕಾನ್ಫಿಡೆಂಟ್ ಇದ್ದೆ ನಾನು ಗೆದ್ದೇ ಗೆಲ್ತೇನೆ ಅನ್ನೋ ಓಕೆ ಸರ್ ತುಂಬ ಜನರಿಗೆ ಇರುವಂಥ ಪ್ರಶ್ನೆ ಮಹೇಶ್ ತೆಂಗಿನಕಾಯಿ ಯಾರು ಏನು ಮಾಡ್ತಾ ಇದ್ರು ಈ ಹಿಂದೆ ಅಂತ ನೋಡಿ ಮಹೇಶ್ ತೆಂಗಿನಕಾಯಿಗೆ ಭಾಳಷ್ಟು ಏನಂತಿಲ್ಲ ಕಳೆದ ಮೂವತ್ತ್ ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಮೂವತ್ತ್ಮೂರು ವರ್ಷಗಳಿಂದ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೀನಿ ಹುಬ್ಳಿಯಲ್ಲಿ ಒಂದು ಬೂತ್ನಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೆ ಬೂತಿನ ಅಧ್ಯಕ್ಷ ಆಗಿ ವಾರ್ಡಿನ ಅಧ್ಯಕ್ಷ ಆಗಿ ಆಮೇಲೆ ಹುಬ್ಳಿ ಸಿಟಿ ಅಂತಿರ್ತಕ್ಕಂಥದ್ರಲ್ಲಿ ಹುಬ್ಳಿ ಸಿಟಿಯ ಯುವ ಮೋರ್ಚಾದ ಉಪಾಧ್ಯಕ್ಷನಾಗಿ ತದನಂತರ ಹುಬ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಬಿ ಜೆ ಪಿ ಯುವ ಮೋರ್ಚಾ ಉಪಾಧ್ಯಕ್ಷನಾಗಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದ ಸಿ ಟಿ ರವಿ ಅವರೊಂದಿಗೆ ರಾಜ್ಯದ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದೆ ನಂತರ ಕರ್ನಾ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯನಾಗಿ ಆ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ತಮಿಳುನಾಡು ಆಂಧ್ರ ಮತ್ತು ಗೋವಾ ಮೂರು ರಾಜ್ಯಗಳ ಉಸ್ತುವಾರಿಯಾಗಿ ಕೂಡ ಆ ಸಂದರ್ಭದಲ್ಲಿ ನಾನು ಕೆಲಸವನ್ನು ಮಾಡಿದ್ದೇನೆ ತದನಂತರ ನನ್ನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಅಧ್ಯಕ್ಷನನ್ನಾಗಿ ನಿಯುಕ್ತಿ ಮಾಡ್ತು ಮೇಲೆ ಧಾರವಾಡ ವಿಭಾಗದ ಸಹ ಪ್ರಭಾರಿಯಾಗಿ ಪ್ರಭಾರಿಯಾಗಿ ವಿಭಾಗದ ಪ್ರಭಾರಿ ಸಹ ಪ್ರಭಾರಿ ಇದರ ಜೊತೆಗೆ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಅನೇಕ ಬೈ ಇಲೆಕ್ಷನ್ ಏನು ನಡೀತು ಅದರಲ್ಲಿ ಅನೇಕ ಜವಾಬ್ದಾರಿಗಳನ್ನು ಪಾರ್ಟಿ ನಾನು ಕೊಡ್ತಾಯಿತ್ತು ಗೋವಾದಲ್ಲಿ ನಡೆದಂಥ ಚುನಾವಣೆ ಎರಡು ಟೈಮ್ ಲಿ ಲಾಸ್ಟ್ ಟೈಮು ಮತ್ತು ಅದು ಹಿಂದಿನ ಟೈಮ್ ಎರಡು ಟೈಮ್ ಕೂಡ ಗೋವಾ ಗಿಜ್ಜಕ್ಕೆ ಚುನಾವಣೆ ವಿಸ್ತರಣೆಯಾಗಿ ಕೂಡ ಕಲಿಸಿದರು ಮಹಾರಾಷ್ಟ್ರ ನಡೆದಂಥ ಚುನಾವಣೆ ಇತ್ತು ಕಳೆದ ಸಲ ತೆಲಂಗಾಣ ರಾಜ್ಯದಲ್ಲಿ ನಡೆದತಕ್ಕಂಥ ಚುನಾವಣೆಯಲ್ಲಿ ಕೂಡ ವಿಶೇಷವಾಗಿ ಅಮಿತ್ ಶಾವ್ರು ಮತ್ತು ಪ್ರಧಾನಮಂತ್ರಿಗಳ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಕೂಡ ನನಗೆ ಪಾರ್ಟಿ ನಿರ್ವಹಣೆ ಮಾಡಿತ್ತು ಹೀಗಾಗಿ ಅನೇಕ ಕಳೆದ ಮೂವತ್ತ್ಮೂರು ವರ್ಷದಲ್ಲಿ ಬಹಳಷ್ಟು ಕಲಿತಕ್ಕಂಥ ಕೆಲಸನೂ ಭಾರತೀಯ ಜನತಾ ಪಾರ್ಟಿ ನನಗೆ ಒದಗಿಸ್ಕೊಟ್ಟಿತ್ತು ಅದೇ ಇವತ್ತು ಅವೆಲ್ಲವನ್ನು ಕೂಡಿಸ್ಕೊಂಡು ಮಾಡಿದಾಗ ಒಳ್ಳೆ ಒಂದು ಪ್ರಯತ್ನ ಆಗಿದೆ ಸಂತೋಷ್ ಜಿ ಅವರ ಮಾನಸ ಪುತ್ರ ಹೇಗೆ ಡಿಫೈನ್ ಮಾಡ್ತೀರಿ ಅಂತ ನೋಡಿ ಸಂತೋಷ್ ಜಿ ಅವರು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾಶಿಗಳಾಗಿ ಕೆಲಸವನ್ನ ಮಾಡ್ತಾ ಇದ್ದಾರ ಯಾವ ವ್ಯಕ್ತಿ ತಮ್ಮ ಇಡೀ ಜೀವನವನ್ನ ಪಕ್ಷಕ್ಕಾಗಿ ಮುಡುಪಿಟ್ಟಿರ್ತಕ್ಕಂಥವ್ರು ನಾವಿನ್ನು ಪಕ್ಷದ ಕಾರ್ಯಕರ್ತರಾದರೂ ನಾನು ಗ್ರಾಮ ಪಂಚಾಯತಿ ಸದಸ್ಯನು ತಾಲೂಕ್ ಪಂಚಾಯತಿ ಸದಸ್ಯನು ಜಿಲ್ಲಾ ಪಂಚಾಯತಿ ಸದಸ್ಯನು ಎಮ್ ಎಲ್ ಎನೋ ಎಮ್ ಎಲ್ಸಿನೋ ಎಂ ಪಿನೋ ಮಂತ್ರಿನೋ ಮುಖ್ಯಮಂತ್ರಿನೋ ಪ್ರಧಾನಮಂತ್ರಿನೋ ಅನ್ನುವಂಥ ಆಸೆ ಇರತ್ತ ಆದ್ರೆ ಮಾನ್ಯ ಸಂತೋಷ್ ಜಿ ಅವರಂತ ಏನು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಸಂಘದಲ್ಲಿ ಬೆಳೆದ್ ಬಂದು ಇಲ್ಲಿ ಪಾರ್ಟಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇರ್ತಾರ ಅವ್ರು ಎಂದೂ ಕೂಡ ತಮ್ಮ ಇಚ್ಛೆಗಾಗಿ ಎಂದೂ ಕೇಳೋದ್ರಿಂದ ಕೇಳುವಂಥ ಪ್ರಶ್ನೆ ಇಲ್ಲ ಅವ್ರಿಗೆ ದೇಶ ಮೊದಲು ಅನ್ನೋದು ಬಿಟ್ರೆ ಇನ್ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿರೋದಲ್ಲ ಕೇವಲ ಪಕ್ಷಕ್ಕಾಗಿ ದೇಶಕ್ಕಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಸಂತೋಷ್ ಜಿಯವ್ರು ಮಾನ್ಯ ಸಂತೋಷ್ ಒಬ್ಬನೇ ಅಲ್ಲ ನನ್ನ ಕರ್ನಾಟಕದಲ್ಲಿ ಅವರು ರಾಜ್ಯ ಸಂಘಟನಾ ಪ್ರಧಾನ ಕಾಶೋಳಿಯ ಇದ್ದಂಥ ಸಂದರ್ಭದಲ್ಲಿ ಸಾವಿರಾರು ಯುವಕರು ಇವತ್ತು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಸಾವಿರಾರು ಯುವಕರು ಇವತ್ತು ಆ ಒಂದು ಆಶಯದಂತೆ ಇವತ್ತು ಕೆಲಸ ಕಾರ್ಯಗಳನ್ನು ನಾವು ಕೂಡ ನಾವು ಮಾಡ್ತಾ ಇದ್ದೇವೆ ಯಾವಾಗಲೂ ಕೂಡ ಒಳ್ಳೆಯದನ್ನು ಕಲಿಸೋದಂಥದ್ದು ಪ್ರಯತ್ನವನ್ನು ಸಂತೋಷ್ ಅವರು ಮಾಡಿದ್ದಾರೆ ಆದರೆ ಒಳ್ಳೆಯದರಲ್ಲಿ ಕಲಿತಿರ್ತಕ್ಕಂಥ ಸಾವಿರಾರು ವ್ಯಕ್ತಿಗಳಲ್ಲಿ ನಾನೂ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಷ್ಟೇ ಅದ್ರ ಬಿಟ್ಟು ಇನ್ನೇನು ವಿಶೇಷವಾದಂಥ ಅನ್ನೋಂಥದ್ದನ್ನು ಕೂಡ ಯಾರೂ ಇಲ್ಲ ಅವ್ರು ಎಲ್ಲರಿಗೂ ಕೂಡ ಅಷ್ಟೇ ಪ್ರೀತಿಯನ್ನು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಪ್ರಚಾರಕರಾಗಿ ಕೆಲಸ ಮಾಡಿದಂಥವರು ಪಾರ್ಟಿಯನ್ನು ಬೆಳೆಸಬೇಕಾದಂತಹ ಪರಿಸ್ಥಿತಿ ಅನೇಕ ಸಂದರ್ಭದಲ್ಲಿ ಪಾರ್ಟಿಗೆ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ತೊಂದರೆ ತಾಪತ್ರಗಳಿದ್ದಂಥ ಸಂದರ್ಭದಲ್ಲಿ ಕೂಡ ಗಟ್ಟಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಪಾರ್ಟಿಯನ್ನು ಬೆಳವಣಿಗೆಯಲ್ಲಿ ಮಾಡುವಂಥದ್ರಲ್ಲಿ ಬಹಳ ದೊಡ್ಡದ ಪಾತ್ರನ ಅವರು ಕೂಡ ನಿರ್ವಹಣೆ ಮಾಡಿದ್ದಾರೆ ತುಂಬಾ ಜನರಿಗೆ ಒಂದು ಪ್ರಶ್ನೆ ಏನು ಗೊತ್ತಾ ಸರ್ ಜಗದೀಶ್ ಶೆಟ್ಟರ್ ಅವರನ್ನು ಸೋಲ್ಸೋದಕ್ಕೆ ಎಷ್ಟು ಖರ್ಚು ಮಾಡಿದ್ರು ಅಂತ ನೋಡಿ ನಾನು ಯಾವುದೇ ರೀತಿಯಾದಂತ ಖರ್ಚು ಮಾಡುವಂತ ಪ್ರಮೇನೇ ಇದ್ದಿದ್ದಿಲ್ಲ ಯಾಕಂದ್ರೆ ಜನ ತೀರ್ಮಾನ ಮಾಡಿತ್ತು ಪಾರ್ಟಿ ತೀರ್ಮಾನ ಮಾಡಿತ್ತು ಪಾರ್ಟಿ ಕಾರ್ಯಕರ್ತರ ತೀರ್ಮಾನ ಮಾಡಿದ್ರು ಜಗದೀಶ್ ಶೆಟ್ಟರ್ನ್ ಹೇಳಿ ಹೀಗಾಗಿ ಜಗದೀಶ್ ಶೆಟ್ಟರ್ಗೆ ಒಂದಿತ್ತು ಇವ್ನ ಉಳಿದ್ರಾಗ ಎಲ್ಲಾದ್ರಾಗ ಗೆಲ್ತಾನ ಹಣದೊಳಗೆ ಇವ್ ನನ್ ಕಡೆ ಎಲ್ಲಿ ಮೀಟ್ ಆಗಲ್ಲ ಅನ್ನೋದ್ ಅವ್ರ ತಲೆಯಲ್ಲಿ ಬಹುಶಃ ಉಳಿದ ಎಲ್ಲಾದ್ರಾಗೂ ಕೂಡ ಇವ್ ಬಹಳ ಎಕ್ಸ್ಪರ್ಟ್ ಅದನ್ನ ಹಾಕೋಣ ಅದ್ರ ಹಣದಲ್ಲಿ ನನ್ಗೆ ಅವ್ ಅವ್ರಿಗೆ ಗೊತ್ತೈತಿ ಮಹಿಷಿಗಿನಕಾಯ ಏನದಾನೆ ಅವ್ರಿಗೆ ಗೊತ್ತೈತಿ ಇಡೀ ನಮ್ಮ ಕ್ಷೇತ್ರದ ಜನತೆಗೂ ಗೊತ್ತೈತೆ ಮಹೇಶ್ಗಿನಕಾಯ ಏನೈತಿ ಹೇಗಿದ್ದಾರೆ ಅನ್ನೋದನ್ನ ಹಣದ ಪ್ರಶ್ನೆನೇ ಬರ್ತಿದ್ಲಾ ನನಗೆ ಎಲ್ಲಿ ಕೂಡ ಕಾರ್ಯಕರ್ತರನ್ನ ಇವತ್ತು ಜೀವ ಕೊಡ್ತಕ್ಕಂತ ಕಾರ್ಯಕರ್ತರ ಪಡೆಯತ್ತ ಹುಬ್ಳಿದರೋಡ್ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಹುಬ್ಬಳ್ಳಿ ದರೋಡ್ ಮಹಾನಗರ ಜಿಲ್ಲೆಯಲ್ಲಿ ಕಾರ್ಯಕರ್ತರಿದ್ದಾರೆ ಅನೇಕ ತಾಯಿ ಅಂದ್ರೆ ಇವತ್ತು ತಾವೇ ಅವರು ಸ್ವತಃ ಕ್ಯಾಂಡಿಡೇಟ್ ಅನ್ನೋಂಥ ನೀತಿಯಲ್ಲಿ ತಾಯಿಯಂದ್ರೆ ಬಿಟ್ಟು ಅಡ್ಡಾಡಿ ಕೆಲಸವನ್ನು ಮಾಡಿದ್ರು ಅನೇಕ ಹಿರಿಯರು ಸಮಾಜದ ಎಲ್ಲಾ ಸಮಾಜ ಒಂದ್ ಸಮಾಜ ಎರಡು ಸಮಾಜ ಮೂರು ಸಮಾಜ ಅಲ್ಲ ಎಲ್ಲಾ ಸಮಾಜದವರು ಕೂಡ ನಾನೇ ಕ್ಯಾಂಡಿಡೇಟ್ ಅನ್ನುವಂತ ನಿಟ್ಟಿನಲ್ಲಿ ಅವರು ಪ್ರಚಾರ ಮಾಡಿದ್ರು ನನಗೆ ಇಪ್ಪತ್ತು ದಿವಸ ನನಗೆ ಸಿಕ್ಕಿದ್ದೇ ಇಪ್ಪತ್ತು ದಿವ್ಸ ಇತ್ತು ನನಗೆ ಚುನಾವಣೆಗೆ ಎಲ್ಲಾ ವಾರ್ಡ್ಗಳಿಗೆ ಹೋಗುವಂತ ಪರಿಸ್ಥಿತಿ ಕೂಡ ಇರ್ತಿದ್ದಿಲ್ಲ ಬೆಳಿಗ್ಗೆ ಆರು ಗಂಟೆಗೆ ಪ್ರಾರಂಭ ಮಾಡಿ ರಾತ್ರಿ ಮೂರು ಗಂಟೆ ಮಟ್ಟ ಮಾಡಿ ಮುಗಿಸಿ ಕೇವಲ ಮೂರ್ನಾಲ್ಕು ಕ್ಲಾಸ್ ನಾವು ನಿಧಿ ಮಾಡಿ ಮತ್ತೆ ಪ್ರಚಾರಕ್ಕೆ ಹೋಗ್ತಿದ್ದೆ ಹೀಗಾಗಿ ಹಣದ ಸಮಸ್ಯೆ ಅನ್ನುವಂಥ ನಮ್ಗೆ ಬರ್ಲಿಲ್ಲ ಯಾರೂ ಕೂಡ ನನಗೆ ಹಣ ಬೇಕು ಅಂತ ಕೇಳಲಿಲ್ಲ ನನಗೆ ಹಣ ಬೇಕರೆ ಹಣ ಕೊಟ್ಟರೆ ಚುನಾವಣೆ ಮಾಡ್ತೀವಿ ಅಂತ ಅನ್ನೋದ್ ಎಲ್ಲಿಯೂ ಕೂಡ ಪ್ರಮೇಯ ಬರ್ಲಿಲ್ಲ ಇವತ್ತು ಎಲ್ಲರೂ ಕೂಡ ಮನದನದಿಂದ ಅವರೇ ಹೋಗಿ ಅವರೇ ವಾಲಂಟಿಯರ್ ಅಡ್ಡಾಡಿ ಅವರೇ ಮಾತಾಡಿ ಅವರೇ ಚುನಾವಣೆ ಮಾಡಿ ಗೆಲ್ಸುವಂತ ಪ್ರಯತ್ನವನ್ನ ನಮ್ಮ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಜನತೆ ಮತ್ತು ನಮ್ಮ ಕಾರ್ಯಕರ್ತರು ಮಾಡಿ ಸರ್ ಲೀಡ್ ಸಿಗೋದು ಇಟ್ ಇಸ್ ನಾಟ್ ಅ ಜೋಕ್ ಅಂಡ್ ತುಂಬಾ ಸೀರಿಯಸ್ ವಿಚಾರ ಅದು ಒಬ್ಬ ಮಾಜಿ ಮುಖ್ಯಮಂತ್ರಿ ಮತ್ತು ಪಕ್ಷದ ಉನ್ನತ ಹುದ್ದೆಗಳನ್ನು ಮೇಲೆ ಬೇರೆ ಪಕ್ಷಕ್ಕೆ ಹೋದ್ರು ಆಮೇಲೆ ಜನ ಪಾಠ ಕಲಿಸಿದ್ರು ಅದು ಬೇರೆ ವಿಚಾರ ಬಟ್ ಹೌ ಇಸ್ ಇಟ್ ಪಾಸಿಬಲ್ ಅಂತ ನೋಡಿ ಒಂದು ಸಲ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ನಾನೇನಾದರೂ ಕೂಡ ನನ್ನಲಿಂದೆ ನಡೀತಾ ಇದೆ ನಾನೇ ನಡೆಸ್ತಾ ಇದ್ದೇನೆ ಅನ್ನೋಂಥ ಭಾವನೆ ಯಾರಿಗ್ಯಾರು ವ್ಯಕ್ತಿಗಳಿಗೆ ಬಂತಂದ್ರೆ ಅದನ್ನು ಜನ ತೀರ್ಮಾನ ತಗೊತಾರೆ ಅವಾಗ ಇವತ್ತು ನಾವು ಆರು ಚುನಾವಣೆ ಜಗದೀಶ್ ಶೆಟ್ಟರ್ದ್ದು ಮಾಡಿದ್ರು ಕೂಡ ಹೈಯೆಸ್ಟ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ಲೀಡ್ಲಿ ನಾವು ಗೆದ್ದಿದ್ದು ಎಲ್ಲ ಆರು ಚುನಾವಣೆಗಳ್ನ ನಾವು ನೋಡಿದಾಗ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಮೇ ಬಿ ಇವತ್ತು ಮೂವತ್ತಾರು ಸಾವಿರ ಜನರು ಹೋಟ್ ಮೂವತ್ತಾರು ಸಾವಿರ ಹೋಟ್ಲಿಗೆ ಜನ ಗೆಲ್ಲಿಸ್ತಾರಂತಂದರೆ ಒಂದು ಅವ್ರು ನಾನೇ ಅಂತ ತಿಳ್ಕೊಂಡಿದ್ದು ಎರಡನೇದು ದೇ ಹವ್ ಮೇಡ್ ಅ ವೆರಿ ಬಿಗ್ ರಾಂಗ್ ಡಿಶಿಷನ್ ಅನ್ನುವಂಥದ್ದನ್ನ ಜನಕ್ಕೆ ಯಾರಿಗೂ ಕೂಡ ಸಹಿಸ್ಕೊಳ್ಳಾಗಲ್ಲ ಅಂತ ಪರಿಸ್ಥಿತಿ ಅದು ಜನ ಇವತ್ತು ತೀರ್ಮಾನ ಮಾಡಿತ್ತು ಜಗದೀಶ್ ಶೆಟ್ಟರ್ ಇಲ್ಲೇ ಇರಬೇಕು ಮಾಡ್ಬೇಕು ಅನ್ನುವಂಥ ಜನರ ತೀರ್ಮಾನ ಇತ್ತು ಆದ್ರೆ ಯಾವಾಗ ಒಬ್ಬ ವ್ಯಕ್ತಿ ಎಲ್ಲವನ್ನು ಕೂಡ ಅನುಭವಿಸಿದ ಮೇಲೆ ಕೂಡ ಪಕ್ಷಕ್ಕೆ ನಿಷ್ಠ ಆಗ್ಲಾರ್ದೇ ಮತ್ತೆ ಸ್ವಯಂಕೃತ ಅಪರಾಧ ಮಾಡಿದ್ದಕ್ಕೆ ಪರಿಣಾಮವಾಗಿ ಇವತ್ತು ನಮ್ಮ ಹುಬ್ಳಿಧಾರವಾಡ ಸೆಂಟ್ರಲ್ ಕ್ಷೇತ್ರ ಜನ ಮೂವತ್ತಾರು ಸಾವಿರ ಹೋಟ್ಲಿಂದ ಸೋಲಿಸುವಂತದನ್ನ ಮಾಡಿದ್ದಾರೆ ಇವತ್ತಲ್ಲಿ ಓಕೆ ಅನೇಕ ಕ್ಷೇತ್ರಗಳು ಸರ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ತಗೊಳ್ತೇನೆ ಅಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಯವರು ಯಾವ ಪಕ್ಷದಿಂದ ನಿಂತಿದ್ರು ಕೂಡ ಓಟ್ ಬೀಳ್ತಾ ಇತ್ತು ಅವರಿಗೆ ಆಮೇಲೆ ಅನೇಕ ಕ್ಷೇತ್ರಗಳಲ್ಲಿ ಅದೇ ಥರದ್ದಿದೆ ಇದೆ ಆದರೆ ಇಲ್ಲಿ ಟೋಟಲಿ ಡಿಫ್ರೆಂಟ್ ಬಿ ಜೆ ಪಿ ಇಲ್ಲದೇ ಇದ್ದಾಗಲೂ ಅಸ್ತಿತ್ವದಲ್ಲಿ ಇಲ್ಲದೇ ಇದ್ದಾಗಲೂ ಕೂಡ ಜಗದೀಶ್ ಶೆಟ್ಟರ್ ಅವರು ಇದ್ದರು ಬಿ ಜೆ ಪಿ ಈಗ ಸ್ಟ್ರಾಂಗ್ ಆದಮೇಲೆ ಅವ್ರು ಇರಲಿಲ್ಲ ಲೈಕ್ ಹೇಗೆ ಈ ಥರದ್ದು ಸೋಲು ನೋಡಿ ಒಂದು ನಮ್ಮ ಹುಬ್ಳಿ ಧಾರವಾಡ ಯಾವಾಗಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಗಟ್ಟಿ ಆದಂತ ನೆಲೆ ನಮ್ದು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಇಲ್ಲಿ ಹುಬ್ಳಿ ಧಾರವಾಡ ನಾಟ್ ಓನ್ಲಿ ಶೆಟ್ರು ಅಲ್ಲಿ ಯಾವಾಗ ನಾನು ಮೂವತ್ ಮೂರು ವರ್ಷದ ಕೆಲಸ ಮಾಡೇನಿ ಪಾರ್ಟಿ ಒಳಗೆ ಅಲ್ಲಿ ಅದೇ ಕ್ಷೇತ್ರದಲ್ಲಿ ಮಾಡೇನಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿರ್ ಇದಾರೆ ಮಾಜಿ ಶಾಸಕರಾಗಿರ್ತಕ್ಕಂಥ ಅಶೋಕ್ ಕಾಟಿಯವರ್ ಇದ್ದಾರೆ ಎಂ ಜಿ ಜರ್ತಾರ್ಗರ್ ಇದ್ದಾರೆ ಸದಾಶಿವ ಶೆಟ್ರು ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಈಗಲ್ಲ ಜನಸಂಘ ಇದ್ದಾಗಿಂದ ಒಂದು ನೆಲೆ ನಮಗ್ ಭಾರತೀಯ ಜನತಾ ಪಾರ್ಟಿಗೆ ಸದಾಶಿವ ಶೆಟ್ಟರ್ ಏನಿದ್ರು ಅವಾಗಿಂದ ಕೂಡ ನೆಲೆ ಬಿತ್ತಿರತಕ್ಕಂಥದ್ದಲ್ಲಿ ಅವಾಗಿಂದ ಫೌಂಡೇಶನ್ ಹಾಕೋ ಕೆಲಸವನ್ನ ಅಲ್ಲಿ ಜನಸಂಘದಿಂದ ಕೂಡ ಜನಸಂಘ ಗೆದ್ದಿದ್ದು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಇವತ್ತಿಂದಲ್ಲ ಅದಾದ್ಮೇಲೆ ಅನೇಕರು ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ಸಾವಿರಾರು ಕಾರ್ಯಕರ್ತರು ಮಾಡಿದ್ದಾರೆ ಶಾಸಕನಾಗೋದು ಒಬ್ಬೊಂಗ ಚಾನ್ಸ್ ಸಿಗುತ್ತೆ ಎಲ್ಲ ಕಾರ್ಯಕರ್ತರು ಕೂಡ ಜಗದೀಶ್ ಶೆಟ್ಟರ್ನ ಯಾವಾಗ ಪಾರ್ಟಿ ಕೊಡ್ತಾ ಇತ್ತು ಟಿಕೆಟ್ ಅವಾಗ ಗೆಲ್ಸುವಂತ ಕೆಲಸ ಮಾಡಿದ್ರು ಆದ್ರೆ ಇವತ್ತು ಅಲ್ಲಿರ್ತಕ್ಕಂಥ ಜನತೆ ಪಾರ್ಟಿ ಐಡಿಯಾಲಜಿಗೆ ಇರ್ತಕ್ಕಂಥ ಜನತೆ ಐಡಿಯಾಲಜಿ ಬಗ್ಗೆ ಮಾತಾಡಿ ಕೆಲಸ ಮಾಡ್ತಕ್ಕಂಥ ಜನತೆ ನಮ್ಮ ಸೆಂಟ್ರಲ್ದಲ್ಲಿ ವಿಧಾನಸಭಾ ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಇರ್ತಕ್ಕಂಥ ಜನ ಹೀಗಾಗಿ ಅವರೆಲ್ಲರೂ ಕೂಡ ತೀರ್ಮಾನ ಮಾಡಿದರು ವ್ಯಕ್ತಿ ನಮಗೆ ಇಂಪಾರ್ಟೆಂಟ್ ಅಲ್ಲ ಪಾರ್ಟಿ ಇಂಪಾರ್ಟೆಂಟ್ ಅನ್ನುವಂಥದನ್ನ ಇವತ್ತು ಹುಬ್ಳಿ ಧಾರವಾಡ ಜನತೆ ಮತ್ತು ನಮ್ಮ ಕಾರ್ಯಕರ್ತರು ನಮ್ಮ ಎಲ್ಲ ಪ್ರತಿಯೊಬ್ಬ ನಾಯಕರು ಪ್ರತಿಯೊಬ್ರು ಕೂಡ ತೋರಿಸಿಕೊಟ್ರೆ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಅನ್ನುವಂಥದ್ದು ಬಹಳ ಸ್ಪಷ್ಟವಾದಂತಹ ಸಂದೇಶವನ್ನು ಕೊಡುವಂಥದ್ದನ್ನಾಗಿದೆ ಏನ್ ಪೆಂಡಿಂಗ್ ವರ್ಕ್ ಇದೆ ಸರ್ ಕ್ಷೇತ್ರದಲ್ಲಿ ಶೆಟ್ಟರ್ ಅವರು ಸಿಎಂ ಆಗಿದ್ದಂತವ್ರು ಎಲ್ಲ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಇತ್ತು ನೋಡಿ ನೀವು ಹುಬ್ಳಿಗೆ ಬಂದ್ ನೋಡಿದ್ರೆ ಗೊತ್ತಾಗಿದ್ದು ಏನ್ ಮಾಡ್ಯಾರ ಅನ್ನೋಂತದನ್ನ ಹೀಗಾಗಿ ಇನ್ನೂ ಅನೇಕ ಕೆಲಸಗಳಾಗಿದ್ವು ಕೆಲಸ ಆಗೇ ಇಲ್ಲ ಅಂತ ಕಂಪೇರ್ ಟು ಸ್ವಲ್ಪ ಮಾಡಿದರೆ ಆಗಿದೆ ಕೆಲಸ ಇಲ್ಲ ಅಂದ್ರೆ ಯಾಕೆಂದ್ರೆ ಮೂವತ್ತು ವರ್ಷ ಇದ್ದರು ನಮ್ಮದೇ ಎರಡು ಸಲ ಸರ್ಕಾರ ಇತ್ತು ಮುಖ್ಯಮಂತ್ರಿಗಳಾಗಿದ್ರು ಆಗಿದ್ದರು ಮಂತ್ರಿಗಳಾಗಿದ್ದರು ಒಂದಿಷ್ಟು ಕೆಲಸಗಳಾಗಿದ್ದಾವ ಆಗಬೇಕಾದಂತ ಮುಗಿದ ಏನಂದ್ರೆ ಇನ್ನೂ ಇಲ್ಲ ಇನ್ನೂ ಭಾಳಷ್ಟು ಸಮಸ್ಯೆಗಳು ನಮ್ಮ ಕ್ಷೇತ್ರದಲ್ಲಿದ್ದಾವೆ ಇನ್ನೂ ಅನೇಕ ಕಡೆ ರೋಡ್ ಇಲ್ಲ ನಮ್ಮ ಕಡೆ ಇನ್ನೂ ಅನೇಕ ಕ್ಷೇತ್ರದಲ್ಲಿ ರೋಡ್ ಇಲ್ಲ ಸ್ಲಮ್ಗಳಲ್ಲಿ ಸಮಸ್ಯೆಗಳು ಉದ್ಭವವಾಗಿದ್ದವು ಈಗ ನಾನು ಪ್ರತಿಯೊಂದು ವಾರ್ಡಿಗೆ ಹೋಗಿ ನಾವು ನೋಡಿದಾಗ ನಾವು ಅಲ್ಲಿ ಎಲ್ಲ ಮಾಹಿತಿಗಳನ್ನು ಸಂಗ್ರಹಣೆಯನ್ನು ಮಾಡ್ತಾ ಇದ್ದೇನೆ ನಾನು ಈ ಕಳೆದ ಐದು ತಿಂಗಳಿಂದ ಹದಿಮೂರು ಹನ್ನೆರಡು ಹದಿಮೂರು ವಾರ್ಡ್ಗಳಿಗೆ ನಾನು ಹೋಗಿ ಬಂದಿದ್ದೀನಿ ಅಲ್ಲೆಲ್ಲ ವಿಸ್ತೃತದೊಂದು ವರದಿ ತೊಗೊಂಡಿದ್ದೀನಿ ಅವನ್ನೆಲ್ಲವನ್ನು ಕೂಡ ನೋಡಿದಾಗ ಇನ್ನೂ ಬಹಳಷ್ಟು ಆಗಬೇಕಾಗಿದೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದು ಮೊನ್ನೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಲವತ್ತ್ಮೂರು ಕೋಟಿ ರೂಪಾಯಿ ಅಷ್ಟು ರೋಡ್ಗೆ ಸ್ಯಾಂಕ್ಷನ್ ಮಾಡಿದ್ದು ಎಲ್ಲಾ ಟೆಂಡರ್ ನಲ್ಲಿ ಇದ್ದಂತದ್ದು ಇವತ್ತು ಸರ್ಕಾರ ಬಂದು ನಿಲ್ಲಿಸ್ತು ನೀವು ನಲವತ್ತ್ಮೂರು ಕೋಟಿ ರೂಪಾಯಿ ರೋಡ್ ಆಗಬೇಕಂದ್ರೆ ಇಂಪ್ರೂವ್ಮೆಂಟ್ ಆಗಿತ್ತೋ ಇಲ್ಲೋ ಅನ್ನೋದು ನಿಮಗೆ ಕ್ಲಿಯರಿಟಿ ಆಗುತ್ತಲ್ಲ ಕರೆಕ್ಟ್ ನಿಮಗೆ ಅನುದಾನ ಕೊಡುವಂತ ವಿಚಾರದಲ್ಲಿ ಏನಾದರೂ ತಾರತಮ್ಯ ಆಗಿದೆಯಾ ನೋಡಿ ಒಂದು ಸರ್ಕಾರ ಈಗ ಸದ್ಯಂಕರ ಅನುದಾನ ಇಲ್ಲ ಅನ್ನುವಂತದನ್ನ ಹೇಳ್ತಾ ಇದ್ದಾರೆ ನಾನು ಕೂಡ ಅನೇಕ ಸಂದರ್ಭದಲ್ಲಿ ಮಾತಾಡಿದ್ದೇನೆ ಅದಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ಕೆ ಡಿ ಪಿ ಮೀಟಿಂಗಲ್ಲಿ ಕೂಡ ಧಾರವಾಡದಲ್ಲಿ ಉಸ್ತುವಾರಿ ಮಂತ್ರಿಗಳ ಸಮ್ಮುಖದಲ್ಲೇ ನಾನು ಮಾತಾಡಿದ್ದೀನಿ ಅನಧಾರದಲ್ಲಿ ಯಾವ ರೀತಿ ತಾರತಮ್ಯ ಮಾಡಬಾರ್ದು ಸರ್ಕಾರ ಎಲ್ಲರಿಗೂ ಒಂದೇ ರೀತಿಯಾಗಿ ನೋಡ್ಕೊಳೋಂಥದ್ದು ಆಗಬೇಕು ಯಾಕಂದ್ರೆ ಜನ ಹೋಟ್ ಹಾಕಿ ಗೆಲ್ಸಿದ್ದಾರೆ ನಮಗೆ ನಿಮಗೂ ಗೆಲ್ಸಿದ್ದಾರೆ ನೀವು ಮೆಜಾರಿಟಿ ಇದೋಸಿಷನ್ ಪಾರ್ಟಿಯಲ್ಲಿ ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ಏನು ಕೆಲಸ ಮಾಡೋಕ್ಕೂ ನಾವು ಮಾಡ್ತೀವಿ ನೀವು ರೂಲಿಂಗ್ದಲ್ಲಿ ಇದ್ರಿ ಮಾಡಿರಿ ಅನ್ನೋಂಥದ್ದು ಇದ್ದೀವಿ ಈಗಾಗಲೇ ಏನೋ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಅದರ ಅನುಗುಣವಾಗಿ ಇವತ್ತು ಸರ್ಕಾರ ಭಾಳ ದೊಡ್ಡ ಸಮಸ್ಯೆಯಲ್ಲಿ ಆರ್ಥಿಕ ದಿವಾಳಿ ಅಂತ ಏನಂತೇವೆ ಆ ಮಟ್ಟದಲ್ಲಿ ಹೋಗಿ ನಿಂತಿದೆ ಅವ್ರಿಗೂ ಕೂಡ ಫಂಡ್ ಮೊಬೈಲೇಷನ್ ಮಾಡೋದು ಡಿಸ್ಟ್ರಿಬ್ಯೂಷನ್ ಮಾಡೋದು ಸಮಸ್ಯೆ ಆಗ್ತಾ ಇದೆ ಇವತ್ತು ಆದ್ರೆ ಒಂದ್ ಹೇಳ್ತೇನೆ ಇವತ್ತು ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗ್ತಾ ಇದಾವೆ ಸಾಧ್ಯವಾದಷ್ಟು ಬೇಗನೆ ಸರ್ಕಾರ ಸರಿಪಡಿಸಿಕೊಂಡು ಎಲ್ಲರಿಗೂ ಕೂಡ ಸಮಾನಾಗಿ ನೋಡತಕ್ಕಂತ ನೋಡ್ತಕ್ಕಂಥ ಕೆಲಸವನ್ನು ಮಾಡ್ಬೇಕು ಇವತ್ತು ಏನ್ ಮಾಡ್ಬೇಕು ಅಂತ ಇದೆ ಸರ್ ಕ್ಷೇತ್ರಕ್ಕೆ ನೋಡಿ ಒಂದು ಹುಬ್ಳಿಯನ್ನ ನಾವು ಕ್ಲೀನ್ ಸಿಟಿ ಗ್ರೀನ್ ಸಿಟಿ ಡಿವೈನ್ ಸಿಟಿ ಅಂತ ನಾನು ಚುನಾವಣೆ ಪ್ರಚಾರದಲ್ಲಿ ಕೂಡ ನಾನು ಹೇಳಿದ್ದೆ ಹುಬ್ಳಿ ಕ್ಲೀನ್ ಸಿಟಿ ಆಗ್ಬೇಕು ಗ್ರೀನ್ ಸಿಟಿ ಆಗ್ಬೇಕು ಡಿವೈನ್ ಸಿಟಿ ಆಗ್ಬೇಕು ಅಂತ ಹೇಳಿ ಎರಡನೇದು ನಮ್ಮ ಹುಬ್ಳಿಯನ್ನೋ ಒಂದು ಪ್ರೇಕ್ಷಣೀಯ ಜಾಗವನ್ನಾಗಿ ನಾವು ಮಾಡಬೇಕಾಗಿದೆ ಟೂರಿಸಂ ಸ್ಪಾಟ್ ಅನ್ನುವಂಥದ್ದನ್ನು ನಾನು ಕಲ್ಪನೆ ಇದೆ ಟೂರಿಸಂ ಹಬ್ ಆಗಿ ಇವತ್ತು ಮಾಡಬೇಕು ಯಾಕಂದ್ರೆ ಅನೇಕ ಗೋವಾಲಿಂದ ಬರ್ತಕ್ಕಂಥ ಫಾರಿನರ್ಸ್ ಇವತ್ತು ಹುಬ್ಳಿಗೆ ಬಂದೆ ಹೊಸಪೇಟೆಗೆ ಇತರ ಜಾಗಗಳಲ್ಲಿ ಹೋಗ್ತಾರೆ ಇನ್ ಬಿಟ್ವೀನ್ ಮಹಾರಾಷ್ಟ್ರ ಮತ್ತು ಬೆಂಗಳೂರು ನಾವು ಕರ್ನಾಟಕದ ಎನ್ ಎಚ್ ಫೋರ್ ತೊಗೊಂಡ್ವಿ ಅಂತಂದ್ರೆ ಬೈ ರೋಡ್ ಅಡ್ಯಾಡ್ತಕ್ಕಂಥ ವ್ಯಕ್ತಿಗಳೆಲ್ಲರೂ ಹುಬ್ಬಳ್ಳಿ ಮೇಲೆ ಹಾಶೆ ಹೋಗುವಂತದಾಗುತ್ತೆ ಹೀಗಾಗಿ ಇನ್ ಫ್ಯೂಚರ್ ನಲ್ಲಿ ಹುಬ್ಳಿಯನ್ನ ಒಂದು ಟೂರಿಸಂ ಹಬ್ ಆಗಿ ಮಾಡುವಂತ ನಿಟ್ಟಿನಲ್ಲಿ ನಾವು ಕೆಲಸ ಕಾರ್ಯಗಳನ್ನ ತೆಗೆದುಬೇಕು ಅದರ ಅದ್ರ ಜೊತೆ ಕ್ಲೀನು ಮತ್ತು ಗ್ರೀನ್ ಸಿಟಿಗೆ ಒಂದು ಆದ್ಯತೆಯನ್ನು ಕೊಟ್ಟು ಮ್ಯಾಕ್ಸಿಮಮ್ ನಾ ಮಾಡುವಂತ ಪ್ರಯತ್ನಕ್ಕೆ ನಾನು ಈಗ ಚಾಲನೆಯನ್ನು ಕೊಡುವಂತ ಪ್ರಯತ್ನ ಮಾಡ್ತಿದ್ದೇನೆ ಹೀಗಾಗಿ ನಾನು ಕೇವಲ ಒಬ್ಬ ವ್ಯಕ್ತಿ ಒಬ್ಬರಿಂದ ಮಾಡುವಂಥದಲ್ಲ ಎಲ್ಲರ ಸಹಭಾಗಿತ್ವ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಹೀಗಾಗಿ ಜನರ ಸಹಭಾಗಿತ್ವ ಬೇಕು ಕಾರ್ಪೊರೇಷನ್ ಹುಬ್ಳಿ ದರಡು ಮಹಾನಗರ ಪಾಲಿಕೆ ನಾವು ಎಲ್ಲರೂ ಕೂಡಿ ಮಾಡಿದಾಗ ಹುಬ್ಳಿಯನ್ನು ಡೆಫಿನೆಟ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಕ್ಲೀನ್ ಗ್ರೀನ್ ಡಿವೈನ್ಸಿಟಿ ಮಾಡೋದ್ರಲ್ಲಿ ನಾವು ಪ್ರಯತ್ನ ಹಾಕ್ತೀವಿ ಓಕೆ ಈಗ ತುಂಬಾ ಕ್ಯೂರಿಯಾಸಿಟಿ ಇರೋದು ಅಂತಂದ್ರೆ ಎಂ ಪಿ ಎಲೆಕ್ಷನ್ ಸರ್ ಲೈಕ್ ಹೇಗೆ ಆ ಆ ವಾರ್ನ್ ಹೇಗೆ ಗೆಲ್ತೀರಿ ಅಂತ ಎಂ ಪಿ ವಾರ್ ನೋಡಿ ನಾನು ಬಹಳ ಇದ್ದೆ ನಾನು ಆಗ್ಲೇ ಹೇಳಿದಾಗ ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಇವತ್ತು ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ವಿಶೇಷವಾಗಿ ಹುಬ್ಳಿ ಧಾರವಾಡ ಧಾರವಾಡ ಜಿಲ್ಲೆಗೆ ಬಹುದೊಡ್ಡದಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವತ್ತು ಬಹಳ ಡೆವಲಪ್ಮೆಂಟ್ ವರ್ಕ್ ನಲ್ಲಿ ಇವತ್ತು ಕೇಂದ್ರದಿಂದ ಹಣ ತರಕರ್ತಕ್ಕಂಥದ್ದು ಪ್ರಯತ್ನ ಮಾಡಿ ಬಹಳಷ್ಟು ಫಂಡ್ ಗಳನ್ನ ತಂದು ಕೊಟ್ಟಿದ್ದಾರೆ ಇವತ್ತು ರೈಲ್ವೇದಾಗ್ಲಿ ಏರ್ಪೋರ್ಟ್ ಆಗಲಿ ಬೈಪಾಸ್ಗಳಾಗಲಿ ಫ್ಲೈಓವರ್ಸ್ಗಳಾಗ್ಲಿ ಈ ರೀತಿ ವಿಶೇಷವಾಗಿ ಅನುದಾನವನ್ನು ತಂದಿದ್ದಾರೆ ಜನರಿಗೆ ಇವತ್ತು ವಿಶ್ವಾಸ ಇದೆ ಮನೆ ಪ್ರಹ್ಲಾದ್ ಜೋಶಿ ಅವರು ಈ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಬಹಳ ಉತ್ತಮವಾದಂತ ಕಾರ್ಯವನ್ನ ಒಡ್ಡನಾಟವನ್ನ ಜನರ ಜೊತೆ ಕಾರ್ಯಕರ್ತರ ಜೊತೆ ಭಾವನೆ ಇದೆ ಹೀಗಾಗಿ ನಾನು ಹೇಳ್ತೀನಿ ಅದಕ್ಕಿಂತ ಹೆಚ್ಚಾಗಿ ನರೇಂದ್ರ ಮೋದಿಯವರ ನಾಯಕತ್ವ ಏನಿದೆ ಇವತ್ತು ದೇಶದಲ್ಲಿ ಅದ್ಭುತವಾಗಿರ್ತಕ್ಕಂಥ ನಾಯಕತ್ವ ಅವರು ಇವತ್ತು ಕೇವಲ ಭಾರತ ದೇಶದ ನಾಯಕರಾಗಿ ಅಷ್ಟೇ ಹೊರ ಹೊರಹೊಂಬ್ಲಿಲ್ಲ ಇಡೀ ವಿಶ್ವದ ನಾಯಕರಾಗಿ ಇವತ್ತು ಹೊರಹೊಮ್ತಿದಾರೆ ನಾವು ರಷ್ಯಾ ಯುಕ್ರೇನ್ ಯುದ್ಧ ನೋಡ್ಬೋದು ಈಗ ನಡೆದಿರ್ತಕ್ಕಂಥ ಪ್ಯಾಲೆಸ್ಟೈನ್ ಇಸ್ರೇಲ್ ಯುದ್ಧ ನೋಡ್ಬೋದು ಅಥವಾ ಉಳದ ಅನೇಕ ಸಂದರ್ಭಗಳಲ್ಲಿ ನೋಡಿದಾಗ ಮೊನ್ನೆ ನಡೆದಂಥ ಜಿ ಟ್ವೆಂಟಿ ನಮ್ಮ ದೇಶದಲ್ಲಿ ಆಗಿರ್ತಕ್ಕಂಥ ಸಂದರ್ಭ ನೋಡಿದ್ರೆ ಇಡೀ ಜಗತ್ತು ತಲೆದೋಗುವಂಥ ನಿಟ್ಟಿನಲ್ಲಿ ಜಿ ಟ್ವೆಂಟಿ ಕಾರ್ಯಕ್ರಮ ಆಯಿತು ಬಂದಿರತಕ್ಕಂಥ ಪ್ರತಿನಿಧಿಗಳ ಬಗ್ಗೆ ಅನೇಕರು ಉಲ್ಲೇಖ ಮಾಡಿದರು ಯಾವ ರೀತಿಯಾಗಿ ಭಾರತದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಟೂರಿಸಂ ಹಬ್ಬಾಗಿ ಯಾವ ರೀತಿ ಡೆವಲಪ್ ಮಾಡ್ತಾ ಇದೆ ದೇಟ್ಸ್ ಅ ವಿಷನರಿ ಇದೆ ಇವತ್ತು ನರೇಂದ್ರ ಮೋದಿ ಅವರಿಗೆ ದೇ ಹ್ಯಾವ್ ವೆರಿ ಗುಡ್ ವಿಷನ್ ಇದೆ ಇವತ್ತು ಆ ವಿಷನ್ ಅನ್ನ ಇವತ್ತು ಮಾಡುವಂಥ ನಿಟ್ಟಿನಲ್ಲಿ ದೇಶದ ಜನತೆಗೆ ಸಂಪೂರ್ಣವಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ವಿಶ್ವಾಸ ಇದೆ ಇವತ್ತು ಹೀಗಾಗಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಬರ್ತಕ್ಕಂಥ ಇಪ್ಪತ್ತು ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆರಡು ಸ್ಥಾನಗಳನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಗೆದ್ದೇ ಗೆಲ್ತೀವಿ ಅಂತ ಅಂದ್ರೆ ಹುಬ್ಬಳ್ಳಿ ಧಾರವಾಡ ನಮ್ಮ ಧಾರವಾಡ ಕೂಡ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಓಕೆ ಅತಿ ಹೆಚ್ಚಿನ ಲೀಡ್ಲಿಂದ ನಾವು ಭಾರತೀಯ ಜನತಾ ಪಾರ್ಟಿ ಅಮೇಸಿಂಗ್ ಅಪಾರ್ಟ್ ಫ್ರಮ್ ಪಾಲಿಟಿಕ್ಸ್ ಏನು ಮಾಡ್ತೀರಿ ಉದ್ಯೋಗ ಏನಾದರೂ ಮಾಡ್ತಿದ್ರೆ ಮೊದಲು ಯಾವಾಗ್ಲೂ ಕೂಡ ನಾನು ಬಿಸ್ನೆಸ್ ಮನೆ ನಮ್ದು ಸಿ ಎಂಡ್ ಎಫ್ ಸೂಪರ್ ಸ್ಟಾಕ್ ಎಷ್ಟು ಅಂತ ಹೇಳಿ ಅನೇಕ ಕನ್ಸೂಮರ್ ಪ್ರಾಡಕ್ಟ್ಸ್ ಬಗ್ಗೆ ಇದಾವೆ ಇವತ್ತಿನವರೆಗೂ ಅಂಗಡಿಗೆ ಹೋಗ್ತಿರ್ತೇನೆ ನಮ್ ಬ್ರದರ್ಸ್ ಇದ್ದಾರೆ ಒಂದು ಅಲ್ಲಿ ತಾಸ ಹುಬ್ಬಳ್ಳಿಗಳ್ ನಮ್ದು ಬ್ರಿಟಾನಿ ಇತ್ತು ಟಿ ಆರ್ ಇತ್ತು ಮಮ್ಮಿ ಬೋಗೋಸ್ ಇತ್ತು ಅನೇಕ ಸಿ ಎಂಡ್ ಎಫ್ ಪ್ಲಸ್ ಸೂಪರ್ ಸ್ಟಾಕ್ ಎಷ್ಟು ಬಿಸ್ನೆಸ್ ಗಳನ್ನ ನಾವು ಮಾಡ್ತೇವೆ ಕನ್ಸೂಮರ್ ಪ್ರಾಡಕ್ಟ್ಸ್ ಗಳನ್ನ ಇವತ್ತು ಬಿಸ್ನೆಸ್ ಇದ್ದು ಬಿಸ್ನೆಸ್ ಮಾಡ್ಬೇಕು ಬಿಸ್ನೆಸ್ ಆಗಬಾರ್ದು ಯಾವಾಗಲೂ ನಮ್ ಬಿಸ್ನೆಸ್ ಇಟ್ಕೊಂಡು ನಾವು ರಾಜಕಾರಣ ಯಾವತ್ತು ಮಾಡ್ತೇನೆ ಆರ್ಥಿಕ ಸಂಕಷ್ಟಗಳನ್ನ ಆ ಥರದ್ದು ಯಾವ್ದು ಇಲ್ವ ಘಟನೆಗಳು ಬಾರ್ನ್ ವಿತ್ ಬೆಳ್ಳಿ ಸ್ಪೂಲ ನೋಡಿ ಆತರ ಇಲ್ಲ ನಾವು ಬಹಳ ಪುವರ್ ಫ್ಯಾಮಿಲಿಯಿಂದ ಬಂದಿರತಕ್ಕಂಥ ವ್ಯಕ್ತಿ ಓಕೆ ಬಹಳ ನಾವು ಯಾವ್ದು ಏನೋ ಹಂಗ ಉಳ್ಳವ್ ಅನ್ನುವಂಥದ್ದು ಏನಿಲ್ಲ ಬಹಳ ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ ಇವತ್ತಿನವರೆಗೂ ಅದೇ ಕುಟುಂಬದಲ್ಲಿ ಇದ್ದ ನಾವು ವಾಸ ಮಾಡ್ತಕ್ಕಂಥ ಮಾಡ್ತಾ ಇದ್ದೇವೆ ಕೆಲಸ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೇವೆ ಅನೇಕ ಸಮಸ್ಯೆಗಳೇ ಬಂದ ಇಲ್ಲ ಅಂತಲ್ಲ ಆದರೆ ಇವತ್ತಿನವ್ರಿಗೂ ಕೂಡ ಕೈ ಕೈಯೊಡ್ಡುವಂಥದ್ದು ಆಗ್ಬಾರ್ದು ಅನ್ನೋಕ್ಕೆ ನಾವೇನ್ ಮಾಡ್ಕೊತೀವಿ ನಮ್ಮಂದಿನ ನಮ್ಮಿಂದ ಸ್ವಂತ ನಾವು ಮಾಡಿ ಇವತ್ತು ಮಾಡುವಂಥದ್ದು ಇಲ್ಲಿ ಮಟ್ಟನೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ ಮುಂದಿನ ಆದ್ರೆ ನಿರಂತರವಾಗಿ ಹೋಗುತ್ತೆ ಪ್ರಕ್ರಿಯೆ ಓಕೆ ಇನ್ ಎಜುಕೇಶನ್ ವಿಚಾರ ಮಾತಾಡಲೇಬೇಕು ಸರ್ ತುಂಬ ಹೊತ್ಕೊಂಡಿದ್ದೀರಿ ಲೈಕ್ ಯಾವತ್ತು ಕೂಡ ಮನೆ ಕಡೆಯಿಂದಾಗಲಿ ಅಥವಾ ಹೊರಗಿನಿಂದಾಗಲಿ ಪ್ರೆಷರೈಸ್ ಆಗಿದ್ದ ಆ ಥರದ್ದು ಯಾವ್ದು ಇಲ್ವಾ ಅಲ್ಲ ಬಂದೇ ಬರ್ತೆ ನಾರ್ಮಲ್ ಆಗಿ ನಾನು ಚಿಕ್ಕವನಿದ್ದಾಗಿಂದು ಕೂಡ ನನಗೆ ಪಾಲಿಟಿಕ್ಸ್ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಇಂಟ್ರೆಸ್ಟ್ ಇತ್ತು ಆರ್ ಎಸ್ ಎಸ್ ನಾನು ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಿದ್ದೆ ಇಮಿಡಿಯೇಟಾಗಿ ಪಾರ್ಟಿ ಹೆಚ್ಚಿಗೆ ಓರಿಯಂಟೇನ್ ಮಾಡುವಂಥದ್ದೀತಿಯಲ್ಲಿ ಅವತ್ತ ಎಸ್ ಶೆಟ್ರು ಮತ್ತು ದಿವಂಗತ ಎಂ ಜಿ ಜಾತರ್ಗಾರಿದ್ರು ಅವ್ರಿಂದ ಸಂದರ್ಭದಲ್ಲಿ ನಮಗೊಂದು ಕೇವಲ ಒಂದು ಫ್ಲಾಗ್ ಕೊಟ್ಟರು ಅಂತಂದ್ರೆ ಸೈಕಲ್ ಕಟ್ಕೊಂಡು ಅಡ್ಡಾಡೋದು ಭಾಳ ಖುಷಿ ಆಕಿತ್ತು ನಮಗೆ ಅದೇ ಒಂದು ಸೈಕಲ್ ಫ್ಲಾಗ್ ಕಟ್ಕೊಂಡು ಅಡ್ಡಾಡಿ ಮಾಡತಕ್ಕಂಥ ಒಬ್ಬ ಕಾರ್ಯಕರ್ತ ಬೂತ್ ನಿಲ್ಲಿರ್ತಕ್ಕಂಥ ನಾ ಕಾರ್ಯಕರ್ತ ಅಲ್ಲಿಂದ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದೆ ನಾವು ಒಬ್ಬ ಸಣ್ಣ ಇದ್ದಾಗ ಎಸ್ ಎಸ್ ಎಲ್ ಸಿ ಅಂತ ಇದ್ದಂಥ ಸಂದರ್ಭದಲ್ಲಿ ಸ್ಟಾರ್ಟ್ ಮಾಡಿದ್ದೆ ನಾನು ಇದು ಮಾಡೋಕ್ಕಂಥದ್ದು ಯಾಕಂದ್ರೆ ರೂ ರೂಢಿಗೆ ಹಾಕೊಂಡು ಬಂತು ಆಟೋಮೊಬೈಲ್ ಇಂಜಿನಿಯರಿಂಗ್ ನಾನು ಕೂಡ ಮುಗಿಸ್ ಮೇಲೆ ಒಂದು ಕಳೆದ ಎರಡು ವರ್ಷ ನಾನು ಸ್ವಲ್ಪ ಡಿಟ್ಯಾಚ್ ಆಗುವಂಥ ಪರಿಸ್ಥಿತಿ ಬಂದಿತ್ತು ಇದರಲ್ಲಿ ಪೊಲಿಟಿಕಲ್ ಇಂದ ಕನೆಗೊಂಡ ಸರ್ವೀಸ್ ಇಂಜಿನಿಯರ್ ಆಗಿ ಹೋದಾಗ ಅಲ್ಲಿ ಇತ್ತು ಅದಾದ್ಮೇಲೆ ನಾನು ಹುಬ್ಬಳ್ಳಿಗೆ ಡೆಪ್ಯೇಶನ್ ತೊಗೊಂಡು ಹಾಕೊಂಡು ಬಂದ ಮೇಲೆ ಕೂಡ ಮತ್ತೆ ಆಕ್ಟಿವಿಟಿ ಸ್ಟಾರ್ಟ್ ಆಯಿತು ಆದರೆ ನಮ್ಮದೇ ಆದಂಥ ಬಿಸ್ನೆಸ್ಗಳಿದ್ದ ಕಾರಣಕ್ಕಾಗಿ ನಾನು ಕನ್ಯಾಗೆ ಯೋಚನೆ ಮಾಡಿದ್ದು ನೌಕರಿಗೆ ರೆಜ್ನೇಷನ್ ಕೊಟ್ಟು ನಮ್ಮದೇ ಬಿಸ್ನೆಸ್ಸಲ್ಲಿ ನಮ್ಮ ಬ್ರದರ್ಸ್ ಎಲ್ಲರೂ ಕೂಡಿ ಮಾಡ್ತಕ್ಕಂಥ ಬಿಸ್ನೆಸ್ಸಲ್ಲಿ ನಾನು ಇನ್ವಾಲ್ವ್ಮೆಂಟ್ ಆಗಿ ಬಿಸ್ನೆಸ್ನೂ ಡೆವಲಪ್ ಮಾಡಿದ್ವಿ ಅದರ ಜೊತೆಗೆ ಓಡಾಡ್ತಾ ಓಡಾಡ್ತಾ ನಮ್ಮ ರಾಜಕಾರಣವನ್ನು ಕೂಡ ನಾವು ಮಾಡುವಂಥ ಪ್ರಯತ್ನ ಅವಾಗ್ಲಿಂದ ಆಗಿದೆ ಯಾಕೆ ರಾಜಕಾರಣದ ಆಸಕ್ತಿ ಯಾಕೆ ಬಂತು ಅಂತ ಅದು ಮೊದಲಿಂದ ನನಗೆ ವಿಶೇಷವಾಗಿತ್ತು ನನಗೆ ರಾಜಕಾರಣದಲ್ಲಿ ಇರಬೇಕು ಅನ್ನೋಂಥದ್ದು ಅದು ಭಾರತೀಯ ಜನತಾ ಪಾರ್ಟಿ ಜೊತೆ ರೆಕಗ್ನೇಷನ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದೆ ಹೀಗಾಗಿ ಸ್ಕೂಲ್ನಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿಂದನೇ ನನಗೆ ರಾಜಕಾರಣ ಪ್ರಾರಂಭ ಆಗಿದ್ದು ಹೀಗಾಗಿ ನನಗೆ ಡೆಲ್ಲಿ ಸಾರಿ ಬಾಂಬೆದಲ್ಲಿ ನಮ್ಮ ಬಿಜೆಪಿದ ಒಂದು ಅಧಿವೇಶನ ಆಗ್ತಾ ಇತ್ತು ಅಧಿವೇಶನ ಆಗ್ತಾ ಇದ್ದಾಗ ಅದಕ್ಕೆ ಹೆಚ್ಚು ಕಮ್ಮಿ ನೂರು ರೂಪಾಯಿನ ನೂರ ಐವತ್ತು ರೂಪಾಯಿ ಖರ್ಚಾಗ್ತಿತ್ತು ಒಟ್ಟು ಹೋಗಿ ಬರಕ್ ನಮ್ಗೆ ಆ ಸಂದರ್ಭದಲ್ಲಿ ನೂರೈವತ್ತು ರೂಪಾಯಿನೇ ಇತ್ತದು ನನಗೆ ನಮ್ಮ ಮನೆಯಾಗ ದುಡ್ಡು ಕೊಡ್ಲಿಲ್ಲ ನನಗೆ ಹೋಗ್ಬೇಕಾದ್ರೆ ಯಾರು ನಮ್ಮ ಬ್ರದರು ಕೊಡಲಿಲ್ಲ ಏ ನಿನ್ಗೆ ಎದಕ್ ಬೇಕು ಬಿಡು ಅಂತೆಲ್ಲ ಬಿಡಿಸಿದ್ರು ಅವತ್ತಿಂದ ಡಿಸೈಡ್ ಮಾಡಿದೆ ನಾನು ಮನೆ ಹಂಗಂದ್ರೆ ಇದಕ್ಕೆ ರಾಜಕಾರಣಕ್ಕೆ ಹೋಗ್ಬೇಕು ದುಡ್ಡು ಕೇಳ್ಬೋದು ನಾವ ಸ್ವಯಂ ಸಂಪಾದನೆ ಮಾಡ್ಕೋಬೇಕು ಅಂತೇಳಿ ಅದು ನನ್ನ ಅದೇ ಒಂದು ತೆರವು ಅಂದರೂ ಕೂಡ ಇದು ಅನ್ಸಾಕ್ಕಿಲ್ಲ ಅದೇ ಒಂದು ಬಹಳ ದೊಡ್ಡದಾದಂಥ ತೆರುವಿತ್ತು ನೂರು ರೂಪಾಯಿ ಕೊಟ್ಟು ನನಗೆ ಡೆಲ್ಲಿ ಬಾಂಬೆಗೆ ಹೋಗಬೇಕಾಯ್ತು ಅಧಿವೇಶನದಲ್ಲಿ ಭಾಗವಹಿಸ್ಬೇಕಂತ ಭಾಳ ನನಗೆ ಹಂಬಲ ಇತ್ತು ಅದಕ್ಕೆ ಹೋಗ್ಬೇಕಂತ ಹೋದ್ರಿ ನಾನು ಹೋಗಲಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹೋದ್ರು ಒಂದಿಷ್ಟು ಜನ ಬಟ್ ಆಮ್ಯಾಗ ಅಂದ್ಕೊಂಡು ಇಲ್ಲ ಇದ್ರಾಗ ಏನಾದರೂ ಸಾಧಿಸೇಬೇಕು ಅಂತಕ್ಕಂಥದನ್ನ ಮಾಡಿ ಇವತ್ತು ಈ ಮಟ್ಟಕ್ಕೆ ಬಂದಿಲ್ಲ ಅಂತದಾಗಿದೆ ಇವತ್ತು ಅನ್ಸುತ್ತೆ ಸರ್ ನೂರೈವತ್ತು ರೂಪಾಯಿ ನಮಗೆ ಈಗ ಏನು ದೊಡ್ಡ ಮ್ಯಾಟರ್ ಅಲ್ಲ ಅಂತ ಅನ್ನಿಸ್ಬಹುದು ಬಟ್ ಒಂದು ಸಮಯಕ್ಕೆ ಒಂದೊಂದು ರೂಪಾಯಿ ಕೂಡ ಇಂಪಾರ್ಟೆಂಟ್ ಅಲ್ಲ ನೋಡಿ ಜೀವನದಲ್ಲಿ ಹಣಕಾಸಿಂದು ಯಾವಾಗಲೂ ಎಲ್ಲರಿಗೂ ಇಂಪಾರ್ಟೆಂಟ್ ಇರುತ್ತೆ ಉಳ್ಳವರಿದ್ರೆ ಆರಾಮಾಗಿ ಮಾಡ್ಕೊಂಡು ಹೋಗ್ತಾರೆ ಏನಾದ್ರು ಆದ್ರೆ ಒಬ್ಬ ಕಾಮನ್ ಫ್ಯಾಮಿಲಿಯಿಂದ ಬಂದಿರ್ತಕ್ಕಂಥವ್ರಿಗೆ ಹತ್ತು ರೂಪಾಯಿನೂ ಕೂಡ ಬಹಳ ಡಿಫಿಕಲ್ಟ್ ನಾನು ಹೇಳಿದೆ ನೂರು ರೂಪಾಯಿನೂ ಇಲ್ದಂಥ ಪರಿಸ್ಥಿತಿ ಒಳಗೆ ನನ್ಗೆ ಹೋಗಬೇಕಂದ್ರೂ ಆಗ್ಲಿಲ್ಲ ಅವತ್ತು ಆದ್ರೆ ಇಲ್ಲ ಅಂತ ಮನೆಯನ್ನೋರ್ ಕೊಡ್ಬೇಕು ಬಟ್ ಮನೆಯನ್ನು ಇದು ಇದ್ರಾಗ ಗೀಳ್ನೆ ಬೀಳ್ತಾನ ಬೇಡ ಅಂತಂದು ಬಿಡಿಸಿದ್ರು ಅವತ್ತು ಹೋಗ್ಬಾರ್ದು ಅಂತಂದೇಳಿ ಆದ್ರೆ ನಾನು ಅದಕ್ಕೆ ಬಿಡಲಿಲ್ಲ ಇವತ್ತಿನ ಅವ್ರಿಗೆ ಸ್ಟಿಕ್ ಆನ್ ಆಗಿ ನಿಂತೆ ಮಾಡಿದೆ ಕೆಲಸನ ನಮ್ಮ ಮನೆಯಾಗ ಹಂಗೆ ನಮ್ಮ ಬ್ರದರ್ಸು ಮನೆಯ ಎಮ್ ಎಲ್ ಎ ಬಂದ ಎಮ್ ಎಲ್ ಎ ಅಂತ ಹೇಳ್ತಿದ್ರು ಅವಾಗಿಂದ್ರೆ ಎಮ್ ಎಲ್ ಅಂತಂದೇಳಿ ಕೊನೆಗೆ ಇವತ್ತು ಎಮ್ ಎಲ್ ಎ ಆಗುವಂತದನ್ನು ಅವರೇ ತಂದುಕೊಂಡಿದ್ದಾರೆ ಯಾವತ್ತಾದ್ರೂ ಅನ್ಕೊಂಡಿದ್ರ ವಿಧಾನಸೌಧದ ಮುಂದೆ ಹೋದಾಗ ಒಂದಲ್ಲ ಬಂದೇ ಬರ್ತೀನಿ ಅಂತ ನೋಡಿ ಮನುಷ್ಯ ಯಾವಾಗಲೂ ಅವಕಾ ಆಕಾಶವಾದಿ ಇರಬೇಕು ಅವಕಾಶವಾದಿ ಅಂತ ಅಥವಾ ನಾವು ಯೋಚನೆ ಆಶಾವಾದಿಯಾಗಿರ್ಬೇಕು ನಾವು ಯಾವಾಗಲೂ ಕೂಡ ನಾವು ಒಂದು ಏನಂದ್ರೆ ಅಚೀವ್ಮೆಂಟ್ ಅನ್ನುವಂಥದ್ದು ಇದ್ದೇ ಇರುತ್ತೆ ಲೈಫ್ನಲ್ಲಿ ಯಾರು ಕೂಡ ಇಲ್ಲೇ ಸನ್ಯಾಸಿಗಳಾಗಿ ಕೆಲಸ ಮಾಡಕ್ಕೆ ಬರೋದಿಲ್ಲ ಅಚೀವ್ಮೆಂಟ್ ಇರೋದು ಬಟ್ ನಮ್ಮ ಡೆಡಿಕೇಶನ್ ಕೂಡ ಅಷ್ಟೇ ಇರಬೇಕಾಗುತ್ತೆ ವರ್ಕ್ ನಾವು ಇಂಪಾರ್ಟೆಂಟ್ ಅಷ್ಟೇ ಇರುತ್ತೆ ಪಾರ್ಟಿಗೆ ಏನೇ ಡೈರೆಕ್ಟ್ ಬಂದು ಡೈರೆಕ್ಟ್ ಎಲ್ಲಿಂದ ಬಂದು ಎಲ್ಲಿಂದ ಅದು ಹೋಗಿ ಅನ್ನೋಕ್ಕಿಂತ ಗ್ರೌಂಡ್ ಲೆವೆಲ್ನಿಂದ ಇವತ್ತು ಇಲ್ಲಿ ಮಠ ಬಂದ್ವಿ ಅಂತಂದ್ರೆ ಡೆಫಿನೆಟ್ಲಿ ಅದಕ್ಕೊಂದು ಒಳ್ಳೆಯದಿರುತ್ತೆ ಇವತ್ತು ಅವಕಾಶವನ್ನು ನಾವು ಕಲ್ಪಿಸ್ಕೋಬೇಕಂತ ಯೋಚನೆ ಮಾಡ್ತಿತ್ತು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿನ ನಾನು ಒಬ್ಬ ಕಾರ್ಯಕರ್ತನಿಗೆ ಅವಕಾಶ ಕಲ್ಪಿಸ್ಕೊಡ್ತು ಯಾವ ವಿಧಾನಸೌಧ ಮುಂದೆ ಬೇರೆ ಬೇರೆ ಕೆಲಸಕ್ಕಾಗಿ ನಾವು ಹೋರಾಟಗಳನ್ನು ಮಾಡ್ತಿದ್ವಿ ಬೇರೆ ಬೇರೆ ಕೆಲಸಕ್ಕಾಗಿ ನಮ್ಮ ಪಾರ್ಟಿ ಕೆಲಸಕ್ಕಾಗಿ ನಿಂತಲ್ಲಿ ಹೋರಾಟಗಳನ್ನು ಮಾಡಿದ್ವಿ ಇವತ್ತ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕೂಡ ಕಲ್ಪಿಸೋ ಮುಖಾಂತರ ವಿಧಾನಸಭೆಯಲ್ಲಿ ಅವಕಾಶವನ್ನು ಒದಗಿಸಿಕೊಟ್ಟಿದ್ವಿ ಹೋರಾಟ ಮಾಡಿದ್ರು ವಿಧಾನಸೌಧ ನೋಡಿ ಭಾರತೀಯ ಜನತಾ ಪಾರ್ಟಿ ಹಿಂದ ಅನೇಕ ಹೋರಾಟಗಳಾಗಿದಾವೆ ಒಂದು ಎರಡು ಅನ್ನೋದು ಭಾರತೀಯ ಜನತಾ ಪಾರ್ಟಿಯಿಂದ ಅವಾಗೂ ಕೂಡ ಅನೇಕ ಹೋರಾಟಗಳು ನಡೀತಾ ಇತ್ತಿಲ್ಲ ಅನೇಕ ಹೋರಾಟಗಳು ನಡೆದಾಗ ಎಲ್ಲದಕ್ಕೂ ಹುಬ್ಬಳ್ಳಿಗೆ ಹುಬ್ಳಿಂದು ಬೆಂಗಳೂರು ಬಂದೋ ಬರ್ತಿದ್ವಿ ಯಾವ್ದೂ ಬೆಂಗಳೂರು ಹೋರಾಟ ಅಂತಂದ್ರೆ ರಾತ್ರಿ ಟ್ರೈನ್ ಹತ್ತೆ ಬಿಡ್ತಿದ್ವಿ ನಾವೆಲ್ಲರೂ ಸತೆಗೆ ಟ್ರೈನ್ ಹತ್ತಿ ಬಂದು ಇಲ್ಲಿ ಬಂದು ಹೋರಾಟ ಮಾಡಿ ಮತ್ತೆ ವಾಪಾಸ್ ಹೋಗುವಂಥ ಪ್ರಕ್ರಿಯೆ ಇದ್ದೇ ಇತ್ತು ಹಿಂಗೆ ಹೇಗೆ ಮಾಡ್ತಿದ್ವಿ ಕನಸು ಇದ್ದೇ ಇರ್ತಿತ್ತು ಇಲ್ಲ ನಾವು ಒಂದು ದಿವಸ ಇಲ್ಲಿ ಒಳಗಡೆ ಹೋಗ್ಬೇಕು ಅನ್ನೋದ್ ಕನಸು ಅಂತಂದು ಕಾಣ್ತಿದ್ವಿ ಆ ಕನಸು ಇವತ್ತು ಪಾರ್ಟಿ ನೆನಸ್ ಮಾಡ್ಕೊಟ್ಟಿದ್ವಿ ಹರವೊಬ್ರು ಮಾಡ್ಕೊಡುವಂತ ಇಡೀ ಪಾರ್ಟಿ ಭಾರತೀಯ ಪಾರ್ಟಿ ನನ್ನಂತ ಒಬ್ಬ ಕಾರ್ಯಕರ್ತನ ಇವತ್ತು ನನಸು ಮಾಡ್ಕೊಟ್ಟಿದ್ವಿ ಪಾರ್ಟಿ ಇರೋದಿಲ್ಲ ಬೆಳಸೋರ್ ಇದ್ರೆ ಅಕ್ಕಪಕ್ಕದಲ್ಲಿ ನಿಮಗೆ ನೋಡಿ ಇವತ್ತು ಪಾರ್ಟಿ ಇವತ್ತು ನನ್ನ ಒಬ್ಬ ಕಾರ್ಯಕರ್ತನ ಕಾರ್ಯಕರ್ತನ್ ಮೇಲೆ ನಾನು ಇಲ್ಲಿಗೆ ಬಂದ್ ನಿಂತಿದ್ದೀನಿ ಇವತ್ತು ಬೆಳೆಸಿಲ್ಲ ಅಲ್ಲಿ ಯಾಕಂದ್ರೆ ಬೆಳೆಸಬೇಕ ಎಲ್ಲಾರು ಕೂಡ ಭೈ ಆಗ್ಲೇ ನೀವು ಕೇಳ್ತಾ ಇದ್ರಿ ಇನ್ನೊಂದು ವಿಷಯಗಳನ್ನ ಸಂತೋಷ್ ಅವ್ರ ಮಾನಸ ಪುತ್ರ ಅಂತ ಹೇಳ್ತಾರ ಅಂತಂದ್ರೆ ಸಂತೋಷ್ ಅವ್ರು ಹೇಳಿದ್ದೀನಿ ನಮ್ಮಂತ ಒಬ್ಬನಲ್ಲಿ ಇಂದ ಸಾವಿರಾರು ಕಾರ್ಯಕರ್ತರ ಇವತ್ತ ಇಡೀ ರಾಜ್ಯದಲ್ಲಿ ಬೆಳೆಸಿದ್ದಾರೆ ಕರೆಕ್ಟ್ ಯಡಿಯೂರಪ್ಪನವ್ ಇದ್ದಾರೆ ಅನಂತ್ ಕುಮಾರ್ ಅವರಿದ್ರು ಅನೇಕ ವ್ಯಕ್ತಿಗಳಿದ್ದಾರೆ ಈಶ್ವರಪ್ಪನವ್ರ ಇದ್ದಾರ ಇವತ್ತು ನಳಿಲ್ ಕುಮಾರ್ ಕಟೀಲ್ ಅವರು ಕಳೆದ ನಾಲ್ಕು ವರ್ಷದಿಂದ ಅವ್ರ ರಾಜ್ಯಾಧ್ಯಕ್ಷರಾಗಿ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವ್ರ ಜೊತೆ ಕೆಲಸ ಮಾಡ್ತಿದ್ರು ಪ್ರತಿಯೊಂದು ಹಂತದಲ್ಲಿ ನಮ್ಮನ್ನ ಬೆಳೆಸುವಂತ ಕೆಲಸ ಮಾಡ್ತಾರ ಈ ರೀತಿ ಬೆಳೆಸಿ ಬೆಳೆಸಿ ಬೆಳೆಸಿನೇ ಇವತ್ತು ಕಾರ್ಯಕರ್ತರಿಗೆ ಹಂತಕ್ ಬರುತ್ತೆ ಒಂದು ನಮ್ಗೆ ಸೆಲ್ಫ್ ಇಂಟ್ರೆಸ್ಟ್ ಇಡಬೇಕು ಎರಡನೇದು ಸಪೋರ್ಟಿವ್ ಅನ್ನೋ ಚಿಕ್ತಿರ್ಬೇಕು ಎಲ್ಲಾರು ಈಗ ಪಾರ್ಟಿ ಪಾರ್ಟಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅನೇಕ ಹಿರಿಯರು ನನ್ನ ಬೆಳೆಸಿದ್ದಾರೆ ಒಬ್ಬರು ಇಬ್ರು ಅನ್ನೋ ಮೂರ್ ಮೂರು ಜನ ಅನ್ನೋದಿಲ್ಲ ಯಾವಾಗ ಯಾವಾಗ ಯಾರ್ಯಾರ ಕೈಯಲ್ಲಿ ನಾವ್ ಕೆಲಸ ಮಾಡ್ತೇವೆ ಒಂದೊಂದು ಕಲಿತಾ 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 ಹೋಗ್ತಿವಿ ಕಳೆದ ನಾಲ್ಕು ವರ್ಷದಿಂದ ರಾಜ ಅಧ್ಯಕ್ಷರಾಗಿ ನಳಿಲ್ ಕುಮಾರ್ ಕಟೀಲ್ ಅವರಿದ್ರು ಅನಿ ಇಡೀ ರಾಜ್ಯವನ್ನು ಪ್ರವಾಸ ಮಾಡುವಂತ ಪ್ರಯೋಗ ನನಗೆ ಒಂದು ಅವಕಾಶವನ್ನು ಒದಗಿಸಿಕೊಟ್ರು ಕರೆಕ್ಟ್ ಎಲ್ಲ ನಮ್ಮ ಸಂಘಟನಾತ್ಮಕ ಮೂವತ್ತೊಂಬತ್ತು ಜಿಲ್ಲೆಗಳನ್ನ ಮುನ್ನೂರ ಹನ್ನೆರಡು ಮಂಡಲಗಳನ್ನ ಸುತ್ತುವಂತದಾಯ್ತು ಸುಮಾರು ಎರಡೂವರೆ ಲಕ್ಷ ಕಿಲೋಮೀಟರ್ ಬೈ ರೋಡ್ ಅಡಾಡಿದೆ ನಾನು ಇಲ್ಲಿ ಕರ್ನಾಟಕದಲ್ಲಿ ನಾಲ್ಕು ವರ್ಷ ಅವಧಿಯಲ್ಲಿ ಎರಡು ಲಕ್ಷ ಕಿಲೋಮೀಟರ್ ಪ್ರವಾಸವನ್ನು ಮಾಡಿದ್ದೇನೆ ಇವತ್ತು ಅದೆಲ್ಲವನ್ನು ಕೂಡ ನಮ್ಗೆ ಉಪಯೋಗಕ್ಕೆ ಬರತ್ತ ಪ್ರವಾಸ ಮಾಡಿರ್ತಕ್ಕಂಥದ್ದು ಚುನಾವಣೆ ಎದುರಿಸತಕ್ಕಂತದ್ದು ಬೇರೆ ಬೇರೆ ಆಯಾಮಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ಟಾಸ್ಕ್ಗಳನ್ನು ಅನೇಕ ಟಾಸ್ಕ್ಗಳನ್ನು ರಾಜ್ಯದ ಹಿರಿಯರು ಕೊಡ್ತಾ ಇದ್ರು ಆ ಟಾಸ್ಕ್ಗಳನ್ನು ಹೌ ಟು ಮ್ಯಾನೇಜ್ ಅನ್ನು ಕೂಡ ವೆರಿ ಇಂಪಾರ್ಟೆಂಟ್ ಅವನ್ನೆಲ್ಲ ಮಾಡ್ತಾ 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 ಇವತ್ತು ಈ ಸ್ಥಿತಿಗೆ ಬಂದಿಲ್ಲ ಅಂತ ಅಂತದಾಗಿದೆ ಈ ರಾಜಕಾರಣದ ಚದುರಂಗದಾಟ ತುಂಬ ತುಂಬಾ ಜನಕ್ಕೆ ಕಾಡಕ್ಕೆ ಬರಲ್ಲ ಕಷ್ಟ ಅನ್ಸುತ್ತ ನೋಡಿ ನಾವು ಒಬ್ಬ ಕಾರ್ಯಕರ್ತನಂತಾಗಿ ಕೆಲಸ ಮಾಡ್ತಾ ಹೋದಾಗ ನಮ್ಗೆ ಯಾವ್ದು ಇದು ಕಷ್ಟ ಅನ್ಸಲ್ಲ ಇದು ಪರಿಣಿತಿಯನ್ನು ಹೊಂದಿರ್ತೇವೆ ಎಷ್ಟು ಕಲ್ತರು ಕಮ್ಮಿ ಬಟ್ ಕಲಿತಾನೆ ಇರಬೇಕು ನಿರಂತರ ಪ್ರಕ್ರಿಯೆ ಅಂತ ಅದನ್ನ ಕಲಿಯನ್ನು ರಾಜಕೀಯದ ವಿಚಾರಗಳನ್ನ ಜಾಸ್ತಿ ಡೆಫಿನೆಟ್ಲಿ ಓದೋ ಓದ್ತೇನೆ ಸಂಬಂಧಪಟ್ಟ ಬುಕ್ ಓದ್ತೇನೆ ಈಗ ಶಾಸಕನಾದ್ಮೇಲೆ ಅನೇಕ ಬುಕ್ಗಳನ್ನು ಓದುವಂತದ್ ಬರ್ತಾ ಇದೆ ಅನೇಕ ಸ್ಟಡಿ ಮಾಡ್ಬೇಕಾಗತ್ತೆ ಫಿಗರ್ಸ್ ಸ್ಟಾಟಿಸ್ಟಿಕ್ಸ್ ಗಳನ್ನು ಕೂಡ ಬೇಕಾಗತ್ತೆ ಸ್ಟಡಿ ಮಾಡುವಂತ ಪ್ರಕ್ರಿಯೆ ಕೂಡ ಯಾವ ತುಂಬಾ ಟೈಮ್ ತಗೊಂಡು ಓದಿದ್ದಿದೆ ಅಂತ ಅಲ್ಲ ಅನೇಕ ನಾನು ಓದಿದ್ದೇನೆ ಒಂದು ಎರಡೊಂದು ವಿವೇಕಾನಂದರ ಬಗ್ಗೆ ಸಾಕಷ್ಟು ಪುಸ್ತಕಗಳನ್ನ ಓದ್ತಿದ್ದೆ ಒಂದು ರೋಲ್ ಮಾಡೆಲ್ ಅನ್ನುವಂಥದ್ದು ಎಲ್ಲರಿಗೂ ಇರ್ಬೇಕು ಕಲ್ಪನೆ ಯಾರು ರೋಲ್ ಮಾಡಲ್ ಅಂತ ಸಂದರ್ಭದಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿತ್ತು ಈಗ ವಿಶೇಷವಾಗಿ ಸ್ವಾಮಿ ವಿವೇಕಾನಂದರ ಬುಕ್ಗಳನ್ನು ಪುಸ್ತಕಗಳನ್ನು ಓದಿದ್ವಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅದು ದೀನ್ ದಯ ಉಪಾಧ್ಯಾಯರು ಯಾವ ರೀತಿಯಾಗಿ ತಮ್ಮ ಜೀವನವನ್ನು ಪಕ್ಷಕ್ಕಾಗಿ ಮುಡಿಪಿಟ್ಟರು ಅನ್ನೋ ಅಂಥದ್ದನ್ನು ನೋಡಿದ್ವಿ ಅವೆಲ್ಲವೂ ಕೂಡ ಇವತ್ತು ನಮಗೆ ಪ್ರೇರಣಾದಾಯಕ ಆಗಿ ಆ ಪುಸ್ತಕಗಳನ್ನು ಓದಾಗ ನಮಗೊಂದು ಪ್ರೇರಣೆ ಸಿಗ್ತಾ ಇತ್ತು ಇವತ್ತು ನಾವು ಇಷ್ಟು ಒಳ್ಳೆ ಸ್ಥಿತಿಯಲ್ಲಿದ್ದಾಗ ಸಪ್ ಪಾರ್ಟಿಯನ್ನು ಕಟ್ಟಾಕತ್ತೇವೆ ನಾವು ಇವತ್ತು ಅಂದರೆ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ದೀನ್ ದಯಾಳ್ ಉಪಾಧ್ಯಾಯರು ಅವರ ಚರಿತ್ರೆ ಓದಿದ್ರೆ ಯಾವಾಗ ದೀನ್ ದಯಾಳ್ ಉಪಾಧ್ಯಾಯರು ಹರಿದಿರ್ತಕ್ಕಂಥ ಲುಂಗಿಯನ್ನು ಉಟ್ಕೊಂಡು ಹೋದ್ರು ನಮ್ಮ ಕಾರ್ಯಕರ್ತ ಆತ ನಿಮ್ ಲುಂಗಿ ಇದಕ್ಕೆ ಸ್ಟಿಚ್ ಹಾಕ್ಬೇಕಂತ ಹೇಳಿ ಹಾಕಬೇಕು ಅಂತಂದು ಅಂತಂದೇಳ್ತಾರ ಆಯ್ತಪ್ಪ ನಾಳೆ ಬೆಳಿಗ್ಗೆ ನೋಡನ್ ತಗೋ ಅಂತ ಹೇಳ್ತಾರ ಆದ್ರೆ ಗೊತ್ತಿಲ್ಲ ಇನ್ನೊಂದು ಎಡಿಷನಲ್ ಇತ್ ಇಲ್ಲ ಅಂತಂದೇಳಿ ಅದನ್ನೇ ರಾತ್ರಿ ಹೋಗುದು ಒಣಗಿಸಿ ನೆಕ್ಸ್ಟ್ ಡೇ ಹಾಕೊಂಡು ಹೋಗಿ ಭಾಷಣ ಮಾಡ್ತಾರ ಕೊನೆಗೆ ಉಪಾಧ್ಯಾಯರು ಒಂದು ಕಡೆ ಕೇಳ್ತಾರ ಹೆಂಗಿತ್ತಪ್ಪ ಜನರದ್ ಏನಂದರು ಅಂದರು ಇಲ್ಲ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಅಂತ ಹೇಳ್ತಾರೆ ಕೊನೆಗೆ ದೀನ್ ದಯಾಳ ಉಪಾಧ್ಯಾಯ ಕೇಳಿದ್ರು ನನ್ನ ದೋತ್ರ ಹರಿದಿತ್ತಲ್ಲ ಅದ್ ಯಾರು ನೋಡಿದ್ರ ಅಂತಾರ ಇಲ್ಲ ಅಂತ ಹೇಳ್ತಾರ ನಾವು ಕಾರ್ಯಕರ್ತ ಇಷ್ಟು ಪರಿಶ್ರಮವನ್ನು ಹಾಕಿ ಈ ಪಾರ್ಟಿಯನ್ನು ಕಟ್ಟಿದ್ದಾರೆ ಈ ದೇಶದಲ್ಲಿ ಕರೆಕ್ಟ್ ಜನಸಂಘ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಷ್ಟು ಅನೇಕ ತ್ಯಾಗ ಬಲಿದಾನವನ್ನೆಲ್ಲ ಕೊಟ್ಟರು ಅವರೇ ನಮಗೊಂದು ದೊಡ್ಡ ಪ್ರೇರಣೆ ಇವತ್ತಲ್ಲ ಪ್ರಸಾದ್ ಮುಖರ್ಜಿ ಆಗಲಿ ದೀನ್ ದಯಾಳ್ ಉಪಾಧ್ಯಾಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಲಾಲ್ ಕೃಷ್ಣ ಅವರು ಎಷ್ಟು ಜನ ನಮಗೆ ಇವತ್ತು ಪ್ರೇರಣೆ ಆಗಲಿಲ್ಲ ಯಾರೂ ಕೂಡ ಸ್ವಯಂಗೆ ಏನು ಕಳಿಸ್ಲಿಲ್ಲ ಆದರೆ ದೇಶಕ್ಕಾಗಿ ತಮ್ಮ ಜೀವನ ಮುಟ್ಪಾಗಿಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅವರೇ ನಮಗೆ ದೊಡ್ಡದಾದಂಥ ರೋಲ್ ಮಾಡೆಲ್ ಇದಕ್ಕಿಂತ ಇನ್ನೇ ರೋಲ್ ಮಾಡಲ್ ಬೇಕು ನಮಗೆ ಇವತ್ತು ಕರೆಕ್ಟ್ ಬಟ್ ಗ್ರೌಂಡ್ ಲೆವೆಲಲ್ಲಿ ಅಲ್ಲಿ ವರ್ಕ್ ಮಾಡಿ ಮೇಲೆ ಬರುವಂಥವ್ರು ತುಂಬಾ ಕಡಿಮೆ ಜನ ಇತ್ತೀಚೆಗೆ ಮತ್ತು ಅದನ್ನ ಇಮ್ಯಾಜಿನ್ ಮಾಡೋದು ಕೂಡ ಕಷ್ಟ ನೋಡಿ ಕೆಲವೊಂದು ಸಲ ಕೆಲವೊಬ್ಬರಿಗೆ ಅಪರ್ಚುನಿಟಿ ಅನ್ನೋದು ಬೇಗ ಸಿಗುತ್ತೆ ಕೆಲವೊಬ್ರಿಗೆ ಲೇಟ್ ಲೇಟಾಗಿ ಸಿಗುತ್ತೆ ಕೆಲವೊಬ್ಬರಿಗೆ ಇನ್ ಬಿಟ್ವೀನ್ ಸಿಗುತ್ತೆ ಡಿಪೆಂಡ್ ಆನ್ ಅವ್ರವ್ರ ಹಣೆ ಬರದಲ್ಲಿ ಯಾವ ರೀತಿ ಆಗ್ರ ಎಲ್ಲ ಕೆಂಗಿರುತ್ತೆ ಅದ್ರ ಮ್ಯಾಗ ಹೋಗುತ್ತೆ ಈಗ ನನಗೆ ಎರಡು ಸಾವಿರದ ಎಂಟರಲ್ಲಿ ಬಿಫೋರ್ ಟೂ ತೌಸಂಡ್ ಏಯ್ಟ್ ನಾನು ಸಿಟಿ ಮಾಡ್ಬೇಕಂತ ಮಾಡಿದ್ದೆ ಅವಾಗೆಲ್ಲರೂ ಮಾಡೋ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ಎರಡು ಸಾವಿರದ ಎಂಟರಲ್ಲಿ ದುರದೃಷ್ಟು ಮೀಸಲಾತಿ ಚೇಂಜ್ ಆಗಿ ಎಸ್ ಸಿ ರಿಸರ್ವ್ ಆಯ್ತು ಅಲ್ಲಿಗೆ ಹೋಗಿತ್ತು ಅದಾದ್ಮೇಲೆ ನೆಕ್ಸ್ಟ್ ಹದಿನಾಲ್ಕು ಹದಿಮೂರನೇ ಇಶ್ವಿ ಚುನಾವಣೆ ಒಳಗೆ ಧಾರವಾಡ ಮಾಡ್ಬೇಕಂತ ಮಾಡಿದ್ವಿ ಪಶ್ಚಿಮ ಅವಾಗ ಅಲ್ಲಿ ಚಂದ್ರಕಾಂತ್ ಬೆಲ್ಲದವರು ಹಿರಿಯರು ಇದ್ರು ಅವಾಗ ಮೋಸ್ಟ್ಲಿ ಅವ್ರ ಏಜ್ ಇನ್ನೊಂದು ಫ್ಯಾಕ್ಟ್ರಿಗೆ ಚೇಂಜ್ ಆಗ್ಬೋದು ಅಂತೇಳಿ ಅಲ್ಲಿ ಪ್ರಯತ್ನ ಮಾಡಿದ್ವಿ ಅವಾಗ ಹೇಳಿದ್ರು ಮಾಡಪ್ಪ ನೋಡೋಣ ಅಂತೇಳಿ ಅವಾಗ ಬಿಜೆಪಿ ಕಿ ಜೆ ಪಿ ಗದ್ಲಾಯ್ತು ಕೊನೆಗೆ ಜಗದೀಶ್ ಶೆಟ್ಟರು ಅವತ್ತು ಹೇಳಿದ್ರು ನಂದು ಉಳಿಬೇಕು ಮುಖ್ಯಮಂತ್ರಿ ಸ್ಥಾನ ಅಂದ್ರೆ ನೀನ್ ಅದ್ರ ಬಗ್ಗೆ ಹಠ ಬಿಟ್ ಬಿಟ್ಬಿಡು ನೋಡು ಅಂತಂದಿದ್ರು ಆಯ್ತು ನಿಮ್ಗಿಂದ ನಮ್ಗೇನ್ ದೊಡ್ಡದಿಲ್ಲ ಅಂತ ನಾ ಬಿಟ್ಕೊಟ್ಟಿವಿ ಇಲ್ಲ ಅರವಿಂದ್ ಬೆಲ್ಲದರ್ಗ ಅವ್ರು ಅದನ್ನ ಅವ್ರಿಗೆ ಕೇಳ್ಬೋಕ್ ಶಟ್ರು ನಾನ್ ಹೆಂಗ್ ಹೇಳಕ್ ಆಗತ್ತೆ ಏಟೀನ್ ಅಲ್ಲಿ ಟಿಕೆಟ್ ಕೊಡ್ತು ಪಾರ್ಟಿನ ಕಲಗಟ್ಟಿಗೆ ವಿಧಾನಸಭಾ ಕ್ಷೇತ್ರ ಟಿಕೆಟ್ ಕೊಡ್ತು ಕ್ಯಾಂಪೇನ್ ಮಾಡಿದೆ ನೂರ ನಲ್ವತ್ ಹಳ್ಳಿಗಳನ್ನ ಮೂರ್ ಮೂರ್ ಸಲ ಅಡ್ಡಾಡಿದ್ದೆ ಇದ್ದೆ ಎಲ್ಲಾ ಮಾಡಿ ಗ್ರೌಂಡ್ ಪ್ರಿಪೇರ್ ಮಾಡಿ ಎಲ್ಲಾ ಮುಗಿದ್ಮೆ ಕೊನೆ ದಿವಸ ಹನ್ನೆರಡು ಗಂಟೆ ಸುಮಾರಿಗೆ ನನಗೆ ನಿನ್ಗೆ ಸಿ ಫಾರ್ಮ್ ಇಶ್ಯೂ ಮಾಡ್ತೀವಿ ನೀನು ಕೊಡ್ಬೇಕು ಟಿಕೆಟ್ ಅಂತ ಹೇಳಿದ್ರು ಅವತ್ತು ಪಾರ್ಟಿ ನಾನೊಬ್ಬ ಕಾರ್ಯಕರ್ತ ಆಗಿರ್ ಪಾರ್ಟಿ ಕಮಿಟ್ಮೆಂಟ್ ಇರೋದ್ರಿಂದ ಅವತ್ತು ಏನು ಪಾರ್ಟಿ ಹೇಳ್ತೋ ಅದನ್ನ ಬಿಟ್ಕೊಟ್ಟೆ ಆದ್ರೆ ಇವತ್ತು ಪಾರ್ಟಿ ಅದಕ್ಕಿಂತ ದೊಡ್ಡದಾದಂಥ ಜವಾಬ್ದಾರಿ ಏನು ಕೊಡ್ತಾನೆ ಹೇಳಿ ವಾಪಸ್ ಬಹುಶಃ ನಾನು ನನ್ನ ಲೈಫ್ನಲ್ಲಿ ಈ ರೀತಿ ಚುನಾವಣೆ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಯಾರ್ದೋ ಮ್ಯಾಗ್ ಚುನಾವಣೆ ಮಾಡ್ತೀನಿ ಅನ್ಕೊಂಡಿದ್ದೆ ಆದರೆ ಇಡೀ ದೇಶ ಇಡೀ ರಾಜ್ಯ ಗಮನಿಸ್ತಕ್ಕಂಥ ಚುನಾವಣೆ ಆಕೆ ನಾ ಕನಸು ಕಂಡಿರಲಿಲ್ಲ ಕ್ಷೇತ್ರ ವೆರಿ ಹೈ ವೋಲ್ಟೇಜ್ ಕ್ಷೇತ್ರ ಇವತ್ತು ಪರಿಣಾಮ ಆಯಿತು ಆದರೆ ಜನ ಒಂದು ಒಳ್ಳೆ ತೀರ್ಮಾನ ತಗೊಂಡು ಹೋಗೋ ಮುಖಾಂತರ ಪಾರ್ಟಿಯನ್ನ ಎತ್ತಿ ಹಿಡಿತಕ್ಕಂಥ ಕೆಲಸವನ್ನ ಕಾರ್ಯಕರ್ತನ ಹಿಡಿತಕ್ಕಂಥ ಕೆಲಸ ನಮ್ಮ ಕ್ಷೇತ್ರ ಜನ ಮಾಡಿದ್ದಾರೆ ಸರ್ ಜಗದೀಶ್ ಶೆಟ್ಟರ್ ಅವರು ಪಿಯಲ್ಲಿದ್ದಾಗಲೂ ಕೂಡ ಸೈದ್ಧಾಂತಿಕವಾಗಿ ಆಗಿರ್ಬೋದು ಅಥವಾ ಅವರು ತೆಗೆದುಕೊಳ್ತಾ ಇದ್ದಂಥ ನಿರ್ಧಾರಗಳ ವಿಚಾರದಲ್ಲಿ ಯಾವತ್ತಾದ್ರೂ ಭಿನ್ನಾಭಿಪ್ರಾಯ ಇತ್ತ ನಿಮಗೆ ಅಥವಾ ಹೇಳುವಂತದ್ದು ಏನಾದ್ರು ಕೆಲಸ ಮಾಡ್ತಾ ನಾನು ಬಹಳ ನೇರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ ಅದು ಅವ್ರಿಗುನು ಗೊತ್ತಿದ್ದು ಬಹಳ ಸ್ಪಷ್ಟತೆ ಇದೆ ನಾನು ಅವಾಗ ಅನೇಕ ವಿಷಯಗಳು ಬಂದಂತ ಸಂದರ್ಭದಲ್ಲಿ ನಾನು ಅವ್ರಿಗೆ ನೇರ ನೇರ ಮಾತಾಡ್ತಿದ್ದೀನಿ ಗಂಟೆ ಗಟ್ಟಲೆ ಕುತ್ಕೊಂಡು ಮಾತಾಡುವಂತದ್ರು ಮಾಡಿದ್ದೇವೆ ನಾವೆಲ್ಲರೂ ಸದ್ಯಕ್ಕೆ ಇದು ಮಾಡ್ರಿ ಇದು ಮಾಡಬೇಡ್ರಿ ಅನ್ನುವಂತ ಸಲಹೆ ಸೂಚನೆ ಕೊಡುದು ನಂದು ತಗೊಂಡ್ ಬಿಡೋದು ಅವ್ರದ್ದು ಇರ್ತಿತ್ತು ಕರೆಕ್ಟ್ ಹೀಗಾಗಿ ಅನೇಕ ಸಂದರ್ಭದಲ್ಲಿ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ನಾನು ನೇರ ನೇರ ಒನ್ ಟು ಒನ್ ಕುಂತು ಅನೇಕ ವಿಷಯಗಳಂತದ್ ಮಾಡಿದ್ದೇನೆ ಇಲ್ಲ ಅನ್ನುವಂಥದ್ದನ್ನ ಅನೇಕ ವಿಷಯಗಳು ತಿಳಿಸಿದ್ರೆ ಯಾವುದೇ ಎಕ್ಸೆಪ್ಟೆನ್ಸ್ ಇದ್ರು ಅವ್ರು ತಗೊಂತಿದ್ರು ಇಲ್ಲಪ್ಪ ಇದು ಬೇಡ ನನಗೆ ಬೇಕು ಅನ್ನೋದು ತೊಗೊತಿದ್ರು ಅನೇಕ ವಿಷಯಗಳು ಸಂದರ್ಭಗಳು ಬಂದಾಗ ಅವ್ರಿಗೆ ಸ್ಪಷ್ಟವಾಗಿ ಕೆಲಸ ನಾನು ಮಾಡ್ತಿದ್ದೆ ಕೂಡ ಸ್ಟ್ರಾಂಗ್ ಮಾಡೋದಕ್ಕಿಂತ ನಮ್ಮ ನಾಯಕತ್ವವನ್ನು ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ಜಗ್ ಆಫ್ಟರ್ ಜಗದೀಶ್ ಶೆಟ್ಟರ್ ಅವರ ಇನ್ಸಿಡೆಂಟ್ ಮೇಲೆ ನೋಡಿ ನಾನು ಪಾರ್ಟಿ ಕಾರ್ಯಕರ್ತ ಇರೋದ್ರಿಂದ ನಾನು ಕೂಡ ಯಾವಾಗಲೂ ಕೂಡ ವ್ಯಕ್ತಿಗತವಾಗಿ ನಾನು ಏನೂ ಮಾಡೋದಿಲ್ಲ ನಾನು ಏನ್ ಮಾಡಿದ್ರು ಕೂಡ ಪಾರ್ಟಿ ಅಂತ ಹೇಳಿ ಮಾಡ್ತೀನಿ ಪಾರ್ಟಿಯನ್ನ ಗಟ್ಟಿಗೊಳಿಸತಕ್ಕಂಥ ಕೆಲಸ ಆಗ್ಬೇಕು ನಾವು ವೈಯಕ್ತಿಕ ಹಿಡಿಯನ್ನು ಅಡಿನಿಂದ ಯಾರು ಕೂಡ ಇಟ್ಕೋಬಾರ್ದು ನಾವು ಪಾರ್ಟಿ ಕೊಟ್ಟಾಗ ನಾವು ಪಾರ್ಟಿ ಸ್ಟ್ರೆಂಥನ್ ಮಾಡಬೇಕು ಯಾವಾಗಲೂ ಕೂಡ ನಾನು ವೈಯಕ್ತಿಕ ನಾವು ಸ್ಟ್ರೆಂಥನ್ ಮಾಡ್ಕೊಳೋಕಿಂತ ಪಾರ್ಟಿ ಸ್ಟ್ರೆಂಥನ್ ಮಾಡುವಂಥ ಕೆಲಸ ನಾವು ಮಾಡ್ಬೇಕು ಕೇವಲ ನಾನು ಹುಬ್ಬಳ್ಳಿ ಸೆಂಟ್ರಲ್ ಒಂದು ಗೆದ್ದಿದ್ದಿಲ್ಲ ನೀ ಮುಂದಿನ ದಿನಮಾನಗಳಲ್ಲಿ ಧಾರವಾಡ ಜಿಲ್ಲೆಗೆ ಇದು ಧಾರವಾಡ ವಿಭಾಗ ಇದು ಉತ್ತರ ಕರ್ನಾಟಕ ಗೆಲ್ಬೇಕು ಕರ್ನಾಟಕ ಗೆಲ್ಬೇಕು ನಾವು ಕೇವಲ ಒಂದು ಸೀಟಿಗೆ ಕಮಿಟ್ಮೆಂಟ್ ಆಗಿ ಒಂದು ಸೀಟನ್ನು ನಾವು ನೋಡ್ಕೊಳೋದಲ್ಲ ನಮ್ಗೆ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಯಾವ ರೀತಿಯಾಗಿ ಅಧಿಕಾರಕ್ಕೆ ತರಬೇಕು ಯಾವ ರೀತಿಯಾಗಿ ನಾವು ಪಕ್ಷವನ್ನು ಕಟ್ಟಬೇಕು ಆ ನಿಟ್ಟಿನಲ್ಲಿ ನನಗೆ ಯೋಚನೆ ಕಲ್ಪನೆ ಇರುತ್ತೆ ಹೊರತು ನಂದಾಗಬೇಕು ನಾನು ಒಬ್ಬಾಗ ಗೆಲ್ಬೇಕು ಅನ್ನೋಂಥದನ್ನ ನಾನು ಯಾವಾಗ ಯೋಚನೆ ಮಾಡಲ್ಲ ಕರೆಕ್ಟ್ ಸರ್ ಬಿ ಫಾರ್ ಬಿಸ್ನೆಸ್ ಬಿ ಫಾರ್ ಪಾಲಿಟಿಕ್ಸ್ ಇದೆರಡೂ ಸೇರಿ ಯಾವತ್ತಾದ್ರೂ ಬಿ ಪಿ ಹೆಚ್ಚು ಅಂತ ನೋಡಿ ನಾನು ಭಾಳ ಕೂಲ್ ಆಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಯಾವಾಗಲೂ ಕೂಡ ಬಿ ಪಿ ರೇಜ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡು ಹಾಕಿ ಹೋಗುದಿಲ್ಲ ಹೀಗಾಗಿ ಅನೇಕ ನಾನು ಹೇಳಿದಾಗಲೇ ಅನೇಕ ಹಿರಿಯರು ಹೌ ಟು ವರ್ಕ್ ಅನ್ನುವಂಥದ್ದನ್ನು ಕಳಿಸಿದ್ದಾರೆ ಹೌ ಟು ಅಡ್ಮಿನಿಸ್ಟ್ರೇಟ್ ಅನ್ನುವಂಥದ್ದು ಬಿಸಿನೆಸ್ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ನಾನು ಕಲ್ತ್ಕೊಂಡಿದ್ದೀನಿ ಪಾಲಿಟಿಕ್ಸ್ ನಲ್ಲಿ ಬೇರೆ ಬೇರೆ ವಿಷಯಗಳನ್ನ ಕಲ್ಕೊಂಡಿದ್ದೀನಿ ಸೊ ವಿಲ್ ಮ್ಯಾನೇಜ್ ಎವ್ರಿಥಿಂಗ್ಸ್ ಈಸಿಯಾಗಿ ನಾವು ಮ್ಯಾನೇಜ್ ಮಾಡುವಂತಾಗಿರೋದು ಹೇಗೆ ಅಂತ ನೋಡಿ ಮನುಷ್ಯನ್ಗೆ ಯಾವಾಗಲೂ ಬಿ ಪಿ ಎಸ್ಕೊಂಡು ಕೆಲಸ ಮಾಡಕ್ ಹೋದ್ರೆ ಅನೇಕ ಸಮಸ್ಯೆಗಳು ಬಿಗಡಿಸೋಕು ಅದೇ ಸಮಾಧಾನದಿಂದ ಕೇಳ್ತಾ ಇದ್ವಿ ಅಂದ್ರೆ ಅನೇಕ ಸಮಸ್ಯೆಗಳು ಪರಿಹಾರ ಬೇಕು ನಾವು ಯಾವಾಗ್ಲೂ ಕೂಡ ಪ್ರಾಬ್ಲಮ್ ಸೊಲ್ಯೂಷನ್ ಆಗ್ಬೇಕು ಹೊರತು ಪ್ರಾಬ್ಲಮ್ ಕ್ರಿಯೇಟರ್ ಆಗಬಾರ್ದು ಅನ್ನೋದನ್ನ ನನ್ನ ಐಡಿಯಾಲಜಿ ನಂದು ನಾವು ಯಾವ್ಯಾವೂ ಕೂಡ ಅನ್ನ ಕ್ರಿಯೇಟ್ ಮಾಡೋರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಈಗ ಮೈ ಎಷ್ಟಿನ್ಕಾಯ ಬಂದಾನ ಅಂತಂದ್ರೆ ಅನ್ಬೇಕು ಎಲ್ಲ ಸೊಲ್ಯೂಷನ್ ಆಗ್ಯತೆ ಈಗ ಅಂತದಲ್ಲಿ ಬಂದ್ರೆ ಬಂದರೆ ಅಪ್ಪ ಯಾಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗತ್ತೆ ಅಂತ ಅನ್ನೋಂಥದ್ದು ಆಗ್ಬಾರ್ದು ಈಗ ಐ ಆಮ್ ಆಲ್ವೇಸ್ ಫ್ರಾಮ್ ಸೈಡ್ ಪಕ್ಷಾತೀತವಾಗಿ ಮಾತಾಡೋದಾದ್ರೆ ಸರ್ ಯಾವ ನಾಯಕರು ತುಂಬಾ ಮನಸ್ಸಿಗೆ ಹತ್ರ ಅಂತ ಅನಿಸ್ತಾರೆ ನಿಮಗೆ ಅಂತ ನೋಡಿ ಅನೇಕ ರಾಜಕಾರಣದಲ್ಲಿ ಬೇರೆ ಬೇರೆ ಪಕ್ಷಗಳಲ್ಲಿ ಬೇರೆ ಬೇರೆ ನಾಯಕರು ಕೂಡ ಕೆಲಸ ಮಾಡ್ತಾರೆ ನಾವು ಮೊನ್ನೆ ಪ್ರಥಮ ಬಾರಿಗೆ ನಾವು ವಿಧಾನಸಭೆ ಶಾಸಕರಾಗಿ ಆದ್ಮೇಲೆ ನಮ್ಮ ಸ್ಪೀಕರ್ ಅವರು ಟ್ರೈನಿಂಗ್ ಕ್ಯಾಂಪ್ ಕೂಡ ಇಟ್ಟಿದ್ರು ಆ ಸಂದರ್ಭದಲ್ಲಿ ಅನೇಕ ಸಿದ್ದರಾಮಯ್ಯವರು ಬಂದಿದ್ರು ಕಾಗೇರಿಯವರು ಬಂದಿದ್ರು ಎ ಕೆ ಶಿವಕುಮಾರ್ ಬಂದಿದ್ರು ಎಲ್ಲರೂ ಕೂಡ ಆ ಟ್ರೈನಿಂಗ್ ಕ್ಯಾಂಪ್ನಲ್ಲಿ ಅನೇಕ ಹಿರಿಯರು ಕೂಡ ಭಾಗವಹಿಸಿದ್ರು ಅದರಲ್ಲಿ ವಿ ಶುಡ್ ಲರ್ನ್ ಆ ಲರ್ನಿಂಗ್ ಪ್ರೊಸೆಸ್ ಅನ್ನೋಂಥದ್ದೇನೋದೇ ಯಾವಾಗಲೂ ನಿರಂತರವಾಗಿರ್ಬೇಕು ಅನೇಕರು ಅನೇಕ ವಿಷಯಗಳ ಬಗ್ಗೆ ಹೇಳಿದರು ಯಡಿಯೂರಪ್ಪನವ್ರು ಕೂಡ ಬರಬೇಕಾಗಿತ್ತು ಅವತ್ತು ಏನೋ ಕಾರಣಕ್ಕೆ ಬರೋಕ್ಕಾಗಲಿಲ್ಲ ಕಾಗೇರಿಯವರು ಸಾಕಷ್ಟು ಇನ್ಪುಟ್ಗಳನ್ನು ಕೊಟ್ಟರು ಹೌ ಟು ವರ್ಕ್ ಇನ್ ಅಸೆಂಬ್ಲಿ ಅನ್ನೋತಕ್ಕಂಥ ವಿಷಯಗಳ ಬಗ್ಗೆ ಹೇಳಿದರು ಓಕೆ ಅನೇಕರು ಬಂದು ಅಲ್ಲಿನೂ ಕೂಡ ನಾನು ಕೆಲವೊಂದು ವಿಷಯದಲ್ಲಿ ವಿವಾದ ನಾನು ಮಾಡಿದೆ ನಮ್ಮ ವಿಶ್ವನಾಥ್ ಅವರು ಅವರು ಕೂಡ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಆ ವಿಷಯನ್ ಬಿಟ್ಟು ಡೈವರ್ಟ್ ಆಗಿ ಹೋಗ್ತಕ್ಕಂಥ ಸಂದರ್ಭ ಎದ್ದಿನಿಂದ ನಾನು ಅಪೋಸ್ ಮಾಡಿದೆ ಅಲ್ಲಿ ನೀವು ಸರಿಯಲ್ಲ ಇದು ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಸ್ಟೂಡೆಂಟ್ ಆಗಿ ಬಂದಿದ್ವಿ ನೀವು ಟೀಚರಾಗಿ ಬಂದಿದ್ರಿ ಯು ಶುಡ್ ಟೀಚ್ ಕರೆಕ್ಟ್ಲಿ ಅಂತಕ್ಕಂಥದ್ದನ್ನು ಹೇಳಿದಾಗ ಸ್ವತಃ ನಮ್ಮ ಸ್ಪೀಕರ್ ಅವರು ಅವರೇ ಹೇಳಿ ಇಲ್ಲಿಲ್ಲ ಅವರು ಮಹೇಶ್ ಅವ್ರು ಮಾತಾಡಿದ್ರು ಕರೆಕ್ಟ್ ಐತಿ ನೀವು ದಯವಿಟ್ಟು ವಿಷಯವನ್ನು ಡೈವರ್ಟ್ ಮಾಡ್ಬೇಡ್ರಿ ಇದು ಏನಿದ್ರು ಆ ಸಂದರ್ಭ ಇದ್ದಾಗ ನಾವು ಡೆಫಿನೆಟ್ಲಿ ಅಪತ್ ಮಾಡಬೇಕಾಗತ್ತೆ ಅದ್ರಾಗೇನು ಪ್ರಶ್ನೆನೇ ಇಲ್ಲ ಹ್ಮ್ ಸರ್ ಈ ಪೊಲಿಟಿಕಲ್ ಸ್ಟ್ರಾಟಜಿ ಬಗ್ಗೆ ಕೇಳಲೇಬೇಕು ಜಗದೀಶ್ ಶೆಟ್ಟರ್ ಅವರ ವಿರುದ್ಧ ಗೆದ್ದಿದೀರಿ ಅಂತಂದ್ರೆ ಏನೋ ಒಂದು ಪ್ಯೂರ್ ಸ್ಟ್ರಾಟಜಿ ಇದ್ದೇ ಇರುತ್ತೆ ಅದ್ರ ಒಂದು ಸೀಕ್ರೆಟ್ ರಿವೀಲ್ ಸರ್ ಒಂಚೂರು ನೋಡಿ ನಾವು ಎಲ್ಲರೂ ಕೂಡ ಬೂತ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು ಎರಡು ನೂರ ಐವತ್ತಾರು ಬೂತ್ಗಳಲ್ಲಿ ಏನಿರ್ತೈತೆ ಅಂದ್ರೆ ನಮಗೆ ಸ್ಟಡಿ ಇರಬೇಕು ಅರ್ಥ ಇರಬೇಕು ಯಾವ ಬೂತ್ನಲ್ಲಿ ಏನಾಗ್ತದೆ ಅನ್ನೋಂಥದ್ದು ಕಲ್ಪನೆ ಇದ್ದರೆ ನಾವು ಯಾವ ಇಲೆಕ್ಷನ್ ದೊಡ್ಡತಲ್ಲ ಹೌ ಟು ಮ್ಯಾನೇಜ್ ಅಂತಕ್ಕಂಥದನ್ನ ಹೌ ಟು ಡೆಲಿವರಿ ಅಂತಕ್ಕಂಥದ್ದು ನಮ್ಗೆ ಅಂದ್ರೆ ನಾವು ಯಾವ ಚುನಾವಣೆ ಕೂಡ ಗೆಲ್ಲಕ್ಕೆ ಸಾಧ್ಯವಿಲ್ಲ ಹೀಗಾಗಿ ನಮಗೆ ಇವತ್ತು ಪಾರ್ಟಿ ನನಗೆ ಅನೇಕ ರಾಜ್ಯಗಳಲ್ಲಿ ಕಲಿಸಿತ್ತು ವೆರಿ ಡಿಫಿಕಲ್ಟಿ ಅಂತಕ್ಕಂಥ ಟಾಸ್ಕ್ ಇರ್ತಕ್ಕಂಥ ಕ್ಷೇತ್ರಗಳನ್ನು ಕೂಡ ಕೊಟ್ಟಿದ್ರು ನಾವು ಪಾರ್ಟಿಗೆ ಕೆತ್ಕೊಂಡ್ ಬಂದೆವು ಅವನು ಹೋಗಿ ಓಕೆ ಹಾಂ ಫಾರ್ ಎಕ್ಸಾಂಪಲ್ ನಿಮಗೆ ಕಳೆದ ಸಲ ನಮ್ಗೆ ಗೋವಾದಲ್ಲಿ ಬಿಚೋಲಮಿ ಅಂತಕ್ಕಂಥ ಕ್ಷೇತ್ರ ಕೊಟ್ಟಿದ್ರು ಅದು ಯಾವಾಗ ಇಲ್ಲ ಅಂತ ಹೇಳಿದ್ರು ನನಗೆ ಅದ್ ನಾನು ಹೇಳಿದೆ ಇದೇನು ಇಂತ ಕ್ಷೇತ್ರ ಕೊಟ್ಟಿರಿ ಅಂತ ಹೇಳಿ ನಮ್ ಹಿರಿಯರಿಗೆ ಹೇಳಿದ್ದೆ ಅದಕ್ಕ ಕೊಟ್ಟಿವಿ ಅಂತ ಹೇಳಿದ್ರು ಬಟ್ ಓಕೆ ಗೆದ್ಕೊಂಡ್ ಬಂದ್ವಿ ನಿಮ್ಗೆ ಯಾವಾಗ್ಲೂ ಕೂಡ ಈಸಿಯಾಗಿ ಹೋಗುವಂತದ್ದು ಇರಬಾರ್ದು ಒಂದು ಟಾಸ್ಕ್ ಅನ್ನೋಂತ ತಗೋಬೇಕು ಅವಾಗ ನಿಮ್ ರಿಯಾಲಿಟಿ ಏನನ್ನೋದು ಅನ್ನೋದು ಗೊತ್ತಾಗುತ್ತೆ ಲೀಡರ್ಶಿಪ್ ಬಗ್ಗೆ ನಿಮ್ದು ಕ್ಲಾರಿಟಿ ಸಿಗುತ್ತೆ ಕರೆಕ್ಟ್ ನಾವೆಲ್ಲ ಇದಲ್ಲಿ ಹೋಗಿ ನಾವು ಲೀಡರ್ಶಿಪ್ ಮಾಡಿದ್ರೆ ಏನ್ ಬರಲ್ಲ ಏನ್ ಆಗಲ್ಲ ಅಲ್ಲಿ ಬೆಳೆಯಲ್ಲ ಅಂದ್ರೆ ಅಲ್ಲಿ ಹೋಗಿ ಹೋಗ್ತದೆ ಬೆಳೆದ ಬಂದ್ರೆ ನಮ್ಗೆ ಲೀಡರ್ಶಿಪ್ ಏನು ಅನ್ನೋದು ನಮಗೂ ಕ್ಲಿಯಾರಿಟಿ ಇರೋದು ಆ ರೀತಿ ಆ ಅಂತ ಕೆಲಸ ಮಾಡ್ಕೊಂತ ಮಾಡ್ಕೊಂತ ಇವತ್ತು ಕ್ಷೇತ್ರದ ಬಗ್ಗೆ ಸಾಕಷ್ಟು ಅಧ್ಯಯನ ಇತ್ತು ಏನು ಬಹಳ ದೊಡ್ಡದಂತ ಡಿಫಿಕಲ್ಟಿ ಕೂಡ ಎಲ್ಲಿ ಬರಲಿಲ್ಲ ಹೋಗ್ಲಿ ಸೈಕಲ್ ಅಲ್ಲಿ ಓಡಾಡಿ ದಿನಗಳ ನೆನಪು ಮಾಡ್ಕೊತೀರಾ ಹಂಡ್ರೆಡ್ ಪರ್ಸೆಂಟ್ ನೋಡೌಟ್ ಇವತ್ತು ನಾ ಬೈಕ್ ಓ ಇವತ್ತು ಬೈಕ್ ಮಂಗಾಡ್ತೇನೆ ಹುಬ್ಳಿಯಲ್ಲಿ ಅನೇಕ ನಾನು ವಾರ್ಡಿಗೆ ಹೋದ್ರೆ ನಾನು ವಾರ್ಡ್ ಹೋಗ್ಬಂದು ಕಾರ್ ಓಕೆ ಏನೋ ಕಾರ್ಯಕ್ರಮಕ್ಕೆ ತಗೊಂಡೋಗ ಕಾರ್ ತಗೊಂಡೋಗ್ತೀನಿ ನಾನು ವಾರ್ಡ್ ವಿಸಿಟ್ ಅಂತ ಎಕ್ಸ್ಕ್ಲೂಸಿವ್ ಹಾಕ್ತೀನಿ ಸಾಯಂಕಾಲ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಮಠ ಕಾರ್ ತೊಗೊಂಡೋಗಿ ಒಂದ್ ಕಡೆ ಹಚ್ಚಿ ಅಲ್ಲಿಂದ ಬೈಕ್ ನಮ್ಮ ಕಾರ್ಯಕರ್ತರ ಬೈಕ್ ಇಸ್ಕೊಂಡು ಇಡೀ ವಾರ್ಡ್ ಇವತ್ತಿನ ಮಾರ್ಗ ಆಸ್ ಆನ್ ಟುಡೇ ನನ್ನ ಬೈಕ್ ಮೇಲೆ ಅಡ್ಡಾಡೋದು ಕ್ಷೇತ್ರದಾಗ ವಾರ್ಡಿಗೆ ವಿಸಿಟ್ ಅಂತ ಹೋದ್ರೆ ಅದಕ್ಕೆ ಫಂಕ್ಷನ್ ಇತ್ಯಾದಿಗಳಿದ್ದಾಗ ನಾನ್ ಓಕೆ ಈ ಜನ ಏನು ಹೇಳಲ್ವಾ ಏನ್ ಸರ್ ಬೈಕಲ್ಲಿ ಅಲ್ಲಿ ಬರ್ತೀರಿ ಅಂತ ಅದೇ ಜನ ನೋಡ್ಕೊಂತ ನಿಂತಿರ್ತಾರಲ್ಲೇ ಎಮ್ ಎಲ್ ಎ ಬರ್ತಾರೆ ಎಮ್ ಎಲ್ ಎ ಬರ್ತಾರ ಅಂತಂದೇಳಿ ನಾನು ಬೈಕ್ ನಾಗ ಹೋದ ತಕ್ಷಣ ಇದು ಇಟ್ಸ್ ಹ್ಯಾಪಂಡ್ ಇನ್ಸಿಡೆಂಟ್ ನಾನು ಹೇಳ್ತಾರ ಇಟ್ಸ್ ಅ ಫ್ಯಾಕ್ಟ್ ಇನ್ಸಿಡೆಂಟ್ ನೀವು ಅನೇಕ ನಮ್ಮ ವಿಡಿಯೋ ನೋಡಿದಾಗು ಕೂಡ ನಿಮ್ಗೆ ಗೊತ್ತಾಗ್ ಅವರು ಇನ್ನು ಹಿಂಗೆ ನೋಡ್ತಾ ಇರ್ತಾರೆ ಮೇಲೆ ಐತಿ ಅಂದ್ರೆ ಕಾರ್ ಬರ್ತೈತಿ ಅಂತಂದೇಳಿ ನಾವು ಬೈಕ್ ತಗೊಂಡೋಗಿ ಹೆಲ್ಮೆಟ್ ಹಾಕೊಂಡು ಹೆಲ್ಮೆಟ್ ತಗೊಂಡು ಹೂ ಮಾರ್ ಹಿಂಗ್ರಿ ಏನ್ರಿ ನೀವು ಬೈಕ್ ತಗೊಂಡ್ ನೀವು ಎಮ್ ಎಲ್ ಆದ್ರೆ ನಾವು ಕಾರ್ ಬರ್ತೀರ ಅಂತ ಯೋಚನೆ ಮಾಡಿ ನೀವು ನೋಡ್ರಿ ಬೈಕ್ ಬಂದಿಲ್ಲ ಹಿಂಗೆ ಇರ್ಬೇಕು ಇರ್ಬೋದು ಹಿಂಗೇ ಬರ್ತೀನಿ ಅಂತ ಹೇಳ್ತೇನೆ ಹೋಗ್ಲಿ ಎನಿ ಟೈಮ್ ಹೋಗ್ತಾ ಇರ್ತೇನೆ ಯಾವ ಥರದ ಜಾನ್ರ ಇಷ್ಟ ಆಗುತ್ತೆ ಯಾರು ತುಂಬಾ ಇಷ್ಟ ಆ ಸಿನಿಮಾದಲ್ಲಿ ಅಂದರೆ ಡಿಪೆಂಡ್ ಆನ್ ಸ್ಟೋರಿ ಏನೋ ಚೆನ್ನಾಗಿತ್ತು ಅಂತ ಯಾರೋ ನಮ್ಮ ಫ್ರೆಂಡ್ ಸರ್ಕಲ್ ಹೇಳೇ ಇರ್ತಾರೆ ಒಂದು ನಾಲ್ಕೈದು ಜನ ಇದಾರೆ ನಮ್ಮ ಸರ್ಕಲ್ನಲ್ಲಿ ಅವ್ರು ನೋಡಿ ಬಂದಿರ್ತಾರೆ ಬೆಸ್ಟ್ ಸ್ಟೋರಿ ಅಂತ ಅಂತೇಳಿ ಅದಕ್ಕೆ ಡೆಫಿನೆಟ್ಲಿ ಪಿಕ್ಚರ್ ಯಾರು ಯಾರು ತುಂಬ ಇಷ್ಟ ಆಗ್ತಾರೆ ಸರ್ ಸಿನಿಮಾ ರಂಗದಲ್ಲಿ ಎಲ್ಲಾರದು ಅದು ಡಿಪೆಂಡ್ ಆನ್ ಸ್ಟೋರಿ ಮೇಲೆ ಹೋಗ್ತೇನೆ ನಾನು ಇದೇನು ಪರ್ಟಿಕ್ಯುಲರ್ಲಿ ಇವರೇ ಇವರೇ ಅನ್ನುವಂಥದ್ದಲ್ಲ ಸ್ಟೋರಿ ಚೆನ್ನಾಗಿತ್ತು ಎಲ್ಲ ಇತ್ತು ಅಂತಂದರೆ ವಿಶೇಷವಾಗಿ ದೇಶದ ಬಗ್ಗೆ ಐತಂದ್ರೆ ಹೆಚ್ಚಿಗೆ ನೋಡ್ತೇವೆ ಇಲ್ಲಾಂದ್ರೆ ಡಿಪೆಂಡ್ ಆನ್ ಸ್ಟೋರಿ ಮೇಲೆ ನಮ್ದು ಇದು ಬಂದಿತ್ತಲ್ಲ ಮನೆ ಪಿಕ್ಚರ್ ನಮ್ಮ ನಾಯಿ ಬಗ್ಗೆ ಇತ್ತಲ್ಲ ನಮ್ಮದು ಚಾರ್ಲಿ ತ್ರಿ ಚಾರ್ಲಿ ಚಾರ್ಲಿ ಯಾಕೆ ನಾನು ಕೂಡ ಡಾಗ್ ನಂದು ಯಾವಾಗಲೂ ಫೇವ್ರೇಟ್ ನಮ್ಮ ಮನೆಯಲ್ಲಿ ಇರ್ತಕ್ಕಂಥದ್ದು ಓಕೆ ಆ ಪೇಜ್ ಫಿಲ್ಮ್ ಕೂಡ ಹೋಗಿದ್ದೆ ನಾನು ಚಾರ್ಲಿ ಫಿಲ್ಮ್ ನೋಡೋದು ಹ್ಞೂ ಯಾ ಯಾವುದಾದ್ರೂ ನೆನಪಿದೆಯಾ ಸರ್ ಸ್ಕೂಲಿಗೆ ಬಂಕ್ ಹಾಕಿ ಸಿನಿಮಾ ನೋಡಕ್ಕೆ ಓಡೋಗಿದ್ದು ಇಲ್ಲ ಆ ಥರ ನಾನು ಅವಾಗ ಆ ಥರ ಇದ್ದಿದ್ದಿಲ್ಲ ಹಿಮಾಗಿ ಸಿನಿಮಾ ಭಾಳ ಕ್ರೇಜು ಅಂತಿದ್ದಿಲ್ಲ ಹಾಂ ಯಾವಾಗ ಒಮ್ಮೆ ಹೋಗುವಂಥ ಅಥವಾ ಯಾವುದಾದ್ರೂ ಲೈಕ್ ಪೊಲಿಟಿಕಲ್ ಲೀಡರ್ ನಮ್ಮ ಕ್ಷೇತ್ರಕ್ಕೆ ಬರ್ತಿದ್ದಾರೆ ಅಂದಾಗ ಸಣ್ಣ ವಯಸ್ಸಿಂದಲೂ ಕೂಡ ಸಣ್ಣ ವಯಸ್ಸಲ್ಲೇ ಇದ್ದಾಗ ನಾನು ಅವಾಗ ರಾಮಕೃಷ್ಣ ಹೆಗಡೆ ಅವ್ರ ಬಗ್ಗೆ ಹೋಗಿದ್ವಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವಾಗ ಒಂದ್ಸಲ ಬರ್ತೇನೆ ಅಂತ ಹೇಳ್ತಿದ್ರು ಅದಕ್ಕೆ ಹೋಗಿದ್ವಿ ಭೇಟಿ ಮಾಡಿದ ನೆನಪಿದೆಯಾ ಯಾವ್ದಾದ್ರು ಲೀಡರ್ ಗಳನ್ನ ಆ ಸಣ್ಣ ವಯಸ್ಸಲ್ಲಿ ಸಣ್ಣ ವಯಸ್ಸಲ್ಲಿ ಅಂತಂದ್ರೆ ನನಗೆ ಹೇಳಿದಲ್ಲ ನಾನು ಸಿಕ್ಸ್ಟೀನ್ ಸೆವೆಂಟಿ ಏಯ್ಟೀನ್ ಇಯರ್ಸ್ ನಲ್ಲೇ ನಾನು ಇದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನಾನು ಅವಾಗ ಏಯ್ಟಿ ನೈನ್ ಐ ತಿಂಕ್ ಏಯ್ಟಿ ನೈನ್ ನನ್ನ ಇವನ್ ಫೋಟೋ ಇದೆ ತೋರಿಸ್ತೇನೆ ನಿಮ್ಗೆ ಏಯ್ಟಿ ನೈನ್ ನೈಂಟಿ ಒಳಗೆ ಇದೆ ಅದು ವಾಜಪೇಯಿ ಅವರು ಅವಾಗ ಪ್ರಧಾನಮಂತ್ರಿಗಳಿದ್ದರು ಐ ಥಿಂಕ್ ಎಕ್ಸಾಕ್ಟ್ಲಿ ಇಯರ್ ನೆನಪಾಗ್ತಾ ಇಲ್ಲ ಹ್ಮ್ ಲಾಲ್ಕೃಷ್ಣ ಅಡ್ವಾಣಿ ಅವರು ವಾಜಪೇಯಿ ಅವರಲ್ಲ ಲಾಲ್ಕೃಷ್ಣ ಅವರು ದೇಶದ ಉಪ ಪ್ರಧಾನಮಂತ್ರಿಗಳಾಗಿದ್ದರು ಅವ್ರ ಅನುಚರಣೆಗಾಗಿ ನನಗೆ ಜೋಡಿಸಿದ್ರು ಅವಾಗ ಅನಂತ್ ಕುಮಾರ್ ಅವಾಗ ಓಕೆ ಕರ್ನಾಟಕನ ಮೇಜರ್ ಆಗಿ ಕುಮಾರ್ ಮತ್ತು ಯಡಿಯೂರಪ್ಪ ನೋಡ್ತಕ್ಕಂಥ ಹುಬ್ಬಳ್ಳಿಯಲ್ಲಿ ಅವ್ರ ಜೊತೆ ನೀ ಇರಬೇಕು ಅಂತ ನಾನು ಅವ್ರ ಒಟ್ಟು ಅನುಚರಣೆಗಳಂತ ಅಂತಂದೇಳಿ ಅವ್ರ ಜೊತೆ ಇರೋದು ಅದೇ ರೂಮ್ ನಲ್ಲಿ ನಾನು ಇದ್ದೆ ಹೋಟೆಲ್ ನವೀನ್ದಲ್ಲಿ ಅವ್ರು ಸ್ಟೇ ಮಾಡಿದ್ದು ಅದು ಪಕ್ಕದ ರೂಮ್ನಲ್ಲೇ ನಾನು ಕೊಟ್ಟಿದ್ರು ಇಡೀ ದಿವಸ ನಾನು ಅವಾಗ ಏರ್ಪೋರ್ಟ್ ಬಂದು ಹಳ್ಳಿ ಏರ್ಪೋರ್ಟ್ ಹೋಗುಮಠ ಅವ್ರ ಅನುಚರಣೆಗಾಗಿ ನಾನು ಜೋಡಿಸಿದ್ರು ಪಾರ್ಟಿಯಿಂದ ಜೊತೆ ನಾನು ಇನ್ಸಿಡೆಂಟ್ ಅಂತ ಹೇಳ್ತೇನೆ ಬೆಳಿಗ್ಗೆ ನನಗೆ ನಮ್ಮ ಹಿರಿಯರು ಹೇಳಿದ್ರು ಐದುವರೆ ಆರು ಗಂಟೆಕ್ ಅವ್ರಿಗೆ ತರ ಎದ್ಕೊಳ್ಳಿ ಅವ್ರ ಪೇಪರ್ ಕೊಡಬೇಕು ಆಮೇಲೆ ನ್ಯೂಸ್ ಹಚ್ಚಿ ತೋರ್ಸೋದನ್ನ ಆಮೇಲೆ ಹಿಂದಿ ನ್ಯೂಸ್ ಅವಾಗ ಬೇರೆ ಯಾವುದೂ ಬರ್ತಿದಿಲ್ಲ ಡಿ ಚಾನೆಲ್ ಏನೋ ಬರ್ತಿದ್ರು ಕನ್ನಡದಾಗ ಏನಾರ ಟ್ರಾನ್ಸ್ಲೇಷನ್ ಅಥವಾ ಕನ್ನಡ ಪೇಪರ್ ಓದಿದ್ರು ಹೇಳ್ಬೇಕು ಕನ್ನಡ ಪೇಪರ್ ಓದ್ ಹಿಂದಿಗೆ ಟ್ರಾನ್ಸ್ಲೇಷನ್ ಮಾಡೋದು ಅವರು ನನಗೆ ಇಬ್ಬರು ಒಂದು ರೂಮ್ನಲ್ಲಿ ಅವರು ಇದ್ರು ಅದ್ರ ಎದುರಿಗೆ ರೂಮ್ನಲ್ಲಿ ನಾನಿದ್ದೆ ಬ್ಲ್ಯಾಕ್ ಕಂಬೌಂಡೋಸ್ ಎಲ್ಲ ಇದ್ದರು ಒಂದು ಅರ್ಧ ಗಂಟೆಗೆ ಒಂದೊಂದು ಸಲ ಬಾಕ್ಲಾ ತೆಗಿತಿದ್ರು ಅವ್ರು ನಂದು ಲಾಕ್ ಮಾಡಬೇಡ ಬಾಕ್ಲಾ ತೆಗ್ದು ತೆಗಿತಿದ್ರು ಅದು ಒಂದು ಸೌಂಡ್ ಬರುತ್ತೆ ಟ್ರ್ ಅಂತಂದೇ ತೆಗೆದುಕೊಳ್ಳೆ ಬರ್ತಿತ್ತು ಅದು ನೋಡಿ 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 ನನಗೆ ನಿದ್ದೆ ಆಗಲಿ ಕಡೆಗೆ ಅರ್ಲಿ ಮಾರ್ನಿಂಗ್ ನಾನು ಮಲಗಿಬಿಟ್ಟೆ ಮಲಗದೆ ಮ ಮಲಗಿದ್ಮೇಲೆ ಏನು ಮಾಡೋಕ್ಕೆ ಆಗಿಲ್ಲ ಅವಾಗ ಅಡ್ವಾಣಿಯವರೇ ಸತ್ತ ಎದ್ದು ಬಂದು ನನಗೆ ಜಸ್ಟ್ ಟಚ್ ಮಾಡಿದರು ಮಾಡಿದ ತಕ್ಷಣ ಐ ಫೆಲ್ಟ್ ವೆರಿ ಬ್ಯಾಡ್ ಎದ್ದು ನಾನು ಅವ್ರಿಗೆ ನಮಸ್ಕಾರ ಮಾಡಿ ಸಾರಿ ಅಂತೆಲ್ಲ ಹೇಳಿದೆ ಇಲ್ಲಪ್ಪ ನಾನು ಕಾರ್ಯಕರ್ತನ ನೀನೇನು ತಿಳ್ಕೊಬೇಡ ಇದೆಲ್ಲ ಇರುತ್ತೆ ಬಾ ಅಂತಂದೇಳಿ ಅವರೇ ಕರ್ಕೊಂಡು ಹೋದ್ರು ಅವಾಗ ಅಡ್ವಾಣಿಯವರು ನನಗೆ ಎಲ್ಲ ಎಲ್ಲೇ ಅಡ್ವಾಣಿಯವರು ಹೇಳಿದ ಮೇಲೆ ಉಳಿದವರೆಲ್ಲ ನನಗೆ ಬೈದಾರಂತಂದರೆ ಗ್ರೇಟ್ ಪರ್ಸ್ನಾಲಿಟಿ ನಮ್ಮ ಲೀಡರ್ಸ್ ಅದ್ ಹೇಳ್ಬೋದು ಯಾರಿಗೂ ಹೇಳಿಲ್ಲ ಅವ್ರು ಇವು ಹಿಂಗೆ ಲೇಟಾಗಿ ಎದ್ದ ಅಥವಾ ನನಗೆ ಎಪ್ಸಿದ್ದ ಅನ್ನೋ ಹೇಳಿದ್ರು ಅದಾದ ಅದಾದ್ಮೇಲೆ ಬಂದು ಪೇಪರ್ ತೋರಿಸಿ ಸಂಯುಕ್ತ ಕರ್ನಾಟಕ ಅವಾಗ ಬಹಳ ಇಂಪಾರ್ಟೆಂಟ್ ಪತ್ರಿಕೆ ಇತ್ತು ಅವತ್ತಿನ ದಿವಸದಲ್ಲಿ ಕೇಳ್ತಾ ಇದ್ರಿ ಎಲ್ಲ ಹೇಳಿದ್ವಿ ಇದೇನು ಬರ್ದಾರ ಇದೇನು ಇದೇನು ಟ್ರಾನ್ಸ್ಲೇಷನ್ ಅಂತ ನೈ ಬತ ಮೈ ಅಂತ ಕ್ವಶನ್ ಮಾಡ್ತಾ ಇದ್ರು ಅವರು ಅಲ್ಲಿ ಎಲ್ಲ ಪೇಪರ್ಗಳನ್ನು ನೋಡಿ ಓದಿ ಟಿವಿ ನೋಡಿ ಉಪಹಾರ ಮಾಡಿ ಇಲ್ಲಿ ಹುಬ್ಳಿಯಿಂದ ಹೋಗ್ತಕ್ಕಂಥ ಸಂಗತ ಇದೆ ಯಾವತ್ತಾದರೂ ಅನ್ಸಿದ್ಯಾ ಸರ್ ಇದಕ್ಕೆ ಕಮಿಟ್ ಆಗಿದ್ದೀನಿ ಮಾಡೋವರೆಗೂ ಬಿಡಲ್ಲ ಅಂತ ಯಾಕೆಂತಂದ್ರೆ ಅಡ್ವಾಣಿ ಅವರು ಇನ್ಸಿಡೆಂಟ್ ಹೇಳ್ತಾ ಇದ್ರಿ ನೋಡಿ ನಾನು ಹೇಳಿದಲ್ಲ ಇವೆಲ್ಲ ನಮಗೆ ದೊಡ್ಡ ದೊಡ್ಡದಂತ ಪಾಠಗಳು ಯಾವಾಗೂ ಕೂಡ ಯಾವ ವ್ಯಕ್ತಿಗೆ ಒಂದು ಕಮಿಟ್ಮೆಂಟ್ ಅನ್ನ ಇರುತ್ತೆ ಅವ್ ಜೀವನದಲ್ಲಿ ಮುಂದೆ ಬಂದೇ ಬರ್ತಾನೆ ಹಂಡ್ರೆಡ್ ಪರ್ಸೆಂಟ್ ನಾವು ಯಾವಾಗಲೂ ಕೂಡ ಇದನ್ನ ಅರ್ಥ ಮಾಡೋಕೆ ಹೋಗ್ಬೇಕು ಅನೇಕ ನಮ್ಮ ಪಕ್ಷದ ಎಲ್ಲ ಹಿರಿಯರು ಕೂಡ ಇವತ್ತು ಅದನ್ನೇ ನಮಗೆ ಕಮಿಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನೋಂಥದ್ದು ಇಟ್ಸ್ ಪ್ಲೇ ವೆರಿ ಮೇಜರ್ ರೋಲ್ ಯಾಕೆ ಕಮಿಟ್ಮೆಂಟ್ ಆ ಬದ್ಧತೆ ಇದ್ದಾಗ ನಾವು ಏನನ್ನಾದರೂ ಕೂಡ ಸಾಧ್ಯ ಇದೆ ಅಂದರೆ ಇಫ್ ಯು ಹ್ಯಾವ್ ಡೋಂಟ್ ಕಮಿಟ್ಮೆಂಟ್ ನೀವು ಸಾಧಿಸೋದು ಭಾಳ ಕಠಿಣ ಆಗುತ್ತೆ ಸ್ಪೆಷಲಿ ನೋ ಡೌಟ್ ನೋ ಡೌಟ್ ನಿಮ್ಮ ಬದ್ಧತೆ ಭಾಳ ಇಂಪಾರ್ಟೆಂಟ್ ಇರುತ್ತೆ ಅದು ಅಷ್ಟೇ ಚಾಲೆಂಜಿಂಗ್ ಆದಂಥ ಟಾಸ್ಕ್ ಇರುತ್ತೆ ನಮ್ಮ ಹ್ಞೂ ಶುಡ್ ಅಚೀವ್ ಇಟ್ ಅದು ಓಕೆ ವೆಲ್ ಫೈನಲಿ ಏನು ಹೇಳ್ತೀರಿ ಸರ್ ಕಾರ್ಯಕ್ರಮದ ಮುಖಾಂತರ ನೋಡಿ ಭಾಳ ಒಳ್ಳೆ ರೀತಿಯಾದಂಥ ಪ್ರಶ್ನೆಗಳನ್ನು ತಾವು ಕೇಳಿದಿರಿ ನನ್ನ ಕಡೆಯಿಂದ ಆಗಿರ್ತಕ್ಕಂಥ ಉತ್ತರಗಳನ್ನು ಹೇಳಿದಿನಿ ತಮ್ಮ ಚಾನೆಲ್ ಮುಖಾಂತರ ದೇಶದ ಜನತೆ ರಾಜ್ಯದಂತೆ ನೋಡಲಿ ಅನೇಕ ಈ ರೀತಿಯಾಗಿರ್ತಕ್ಕಂಥದ್ದು ಒಂದೇ ಕೊನೆಯ ಪಕ್ಷ ಅಂದರೆ ನಾನು ಈಗ ತಾವೇ ಹೇಳಿದಾಗ ನಾವು ಹೇಳಿದಾಗ ಯಾವುದೇ ಪಾರ್ಟಿ ಇರ್ಲಿ ಆ ಪಾರ್ಟಿಗೆ ಕಮಿಟ್ಮೆಂಟು ಮತ್ತು ಬದ್ಧತೆ ಅನ್ನೋದು ವೆರಿ ಇಂಪಾರ್ಟೆಂಟು ಇವತ್ತಿನ ಅನೇಕ ಘಟನಾವಳಿಗಳನ್ನು ನೋಡಿದಾಗ ಅನೇಕ ಜನ ಬೇಜಾರಾಗ್ತಾ ಇದ್ದಾರೆ ಆ ರೀತಿ ಆಗ್ಲಾರ್ದೇ ನಾವು ನಮ್ಮ ಪಾರ್ಟಿಗೆ ನಾವು ಕಮಿಟ್ಮೆಂಟ್ ನಾವು ಬದ್ಧತೆಯಾಗಿರ್ತಕ್ಕಂಥ ಪ್ರಯತ್ನ ನಾವು ಮಾಡ್ಬೇಕು ಚಾಲೆಂಜಿಂಗ್ ಟಾಸ್ಕ್ ತಗೋಬೇಕು ಪಾರ್ಟಿ ಇವತ್ತು ಸೋತೈತಿ ಅಂತಂದ್ ಹೇಳಿ ಮನೆ ಕೂಡೋದಲ್ಲ ಜಿದ್ದಿಗೆ ಬಿದ್ದು ಪಾರ್ಟಿ ಏನ್ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಪಾರ್ಟಿನ ಅಧಿಕಾರಕ್ಕೆ ತರ್ತೇವೆ ಅನ್ನೋಂತ ಜಿದಟ್ಕೊಂಡು ನಾವು ಹೋರಾಟ ಮಾಡ್ತಕ್ಕಂತ ಕಾರ್ಯಕರ್ತರಾಗಿ ಶಾಸಕರಾಗಿ ಬೆಳಿಬೇಕು ವಿನಂತಿ ವಿನಂತಿಗಳು ಅಮೇಸಿಂಗ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸರ್ ಮುಂದೆ ಕೂತಿರುವಂತಹ ನಿರೂಪಕ ಪ್ರಶ್ನೆ ಎಂಥದ್ದೇ ಕೇಳಬಹುದು ಎಷ್ಟೇ ಕೆಟ್ಟ ವೇಯಲ್ಲಿ ಕೇಳಿದರೂ ಕೂಡ ರೆಕಾರ್ಡ್ ಆಗೋದ್ರು ಮುಂದೆ ಕೂತಿರುವಂಥ ವ್ಯಕ್ತಿ ಆನ್ಸರ್ ಮಾತ್ರ ಅಂತ ಸೊ ತುಂಬ ಒಳ್ಳೆ ಆನ್ಸರ್ ಕೊಟ್ಟರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಓಕೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಮಹೇಶ್ ತೆಂಗಿನಕಾಯಿ ಅವರ ಮಾತುಗಳು ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ ಅಂದರೆ ಪ್ರಶ್ನೆ ಎಂಥದ್ದೇ ಕಠಿಣವಾಗಿರಲಿ ಉತ್ತರ ಕೊಡುವಂಥವರು ಕರೆಕ್ಟಾಗಿ ಕೊಟ್ಟರೆ ಅದೇ ಇತಿಹಾಸ ಪುಟಗಳಲ್ಲಿ ಸೇರೋದು ನಾವು ಕೇಳುವಂಥ ಕ್ವಶನ್ಗಳು ಯಾರಿಗೂ ರೆಜಿಸ್ಟರೇ ಆಗೋದಿಲ್ಲ ನೋಡ್ತಾ ಇರಿ ನ್ಯಾಷನಲ್ ಟಿ ನಾನು ಸೈಯದ್ ಹಿದಾಯತ್